श्रीगुरुभ्यो नमः। हरिः ओम् हयग्रीवं चिदानन्द विग्रहं सदनुग्रहं दशग्रीवच्छिदं शापान् मणिग्रीव विमोचनम् स्वनामग्रहणादेव निजस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसान्नसे उत्तुङ्गवात्तरङ्गाय मध्वदुग्धाब्धये नमः। गुरुमखिल गुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्भूतकष्टं भयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरात्युतानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्य हरिप्रीति सुविद्या वादशालिनः इष्टदान् कष्टहर्त्रोन्नः विद्यामान्यान् मुनीन्वः वादिराज पदद्वन्द्व वारिजासक्तमानसान् विश्वप्रिय गुरुन् वन्दे मन्दोहं धीविशुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शरतो बिम्बसन्निधौ चिन्तामणिं सुभक्तानां कल्पवृक्षं च कामदम् स्वामिनं त्वां रघुप्रेमतीर्थं वन्दे हृष्टदम् अज्ञानतिमिरच्छेदं बुद्धिसम्पत्प्रदायकम् विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ರಾಜರಾಜೇಶ್ವರ ವಿಜಯ ವಿಠಲ ಯೋಗ ರಾಜೀವ ಮಿತ್ರನ್ನ ಚಿಂತಿಸು ಚೇತನದಲ್ಲಿ ಅಂತ. ಚೇತನದಲ್ಲಿ ಭಗವಂತನ ಚಿಂತನ, ಅದು ಹೇಗೆ ಬಿಂಬಕ್ರಿಯ, ಬೀಜ ಮಾತಿಲಿ ನೋಡಿ ಬಿಂಬಕ್ರಿಯ. ಸರ್ವತ್ರ ಶ್ರೀಹರಿಯೇ ಎಲ್ಲಾ ಕಾರ್ಯಗಳು, ಎಲ್ಲರಿಂದ ಬ್ರಹ್ಮದೇವರು ಮೊದಲುಕೊಂಡು ಪ್ರತಿಯೊಬ್ಬರಲ್ಲಿ ಶ್ರೀಹರಿಯೇ ಕಾಲಕಾಲಕ್ಕೆ ಅವರ ಕರ್ಮಾನುಸಾರ ತಾನೇ ಅವರನ್ನ ವಶ ಮಾಡಿಕೊಂಡು, ವಶ ಮಾಡಿಕೋಬೇಕು ಅಂದ್ರೆ ಅವರಿನ್ನು ಸ್ವತಂತ್ರರಾಗಿದ್ದು ಬಡದು ಮಾಡಬೇಕಾಗಿಲ್ಲ, ಅವರು ವಿವಶರಾಗಿದ್ದಾರೆ. ಅಂಥವರನ್ನ ತಾನು ಸಹಾಯ ಮಾಡ್ಲಿಕ್ಕಾಗಿ ತನ್ನ ಹತೋಟಿಗೆ ತಂದುಕೊಂಡು ಅವರಿಂದ ಎಲ್ಲ ಕಾರ್ಯವನ್ನ ಭಗವಂತ ಮಾಡಿ ಮಾಡಿಸ್ತಾ ಇದ್ದಾನೆ. ಅದನ್ನ ಸರ್ವತ್ರ ನೋಡುವುದೇ ಹರಿಯ ಪೂಜಾ. ಭೇದ ಚಿಂತನವೇ ಹರಿಯ ಪೂಜಾ. ಸರ್ವತ್ರ ದೇವರಿದ್ದಾರೆ ಅಂತ ತಿಳಿಯೋದು ದೇವರ ಪೂಜಾ. ಆ ಸರ್ವತ್ರ ಜಡ ಚೇತನಗಳಲ್ಲಿರುವ ದೇವರಿಗೂ ಜಡಗಳಿಗೂ ಚೇತನಕ್ಕೂ ಭೇದ ತಿಳಿಯುವುದೇ ದೇವರ ಪೂಜಾ. ಭಗವಂತನೇ ಎಲ್ಲರಿಂದ ಎಲ್ಲಾ ಕಾರ್ಯ ಮಾಡಿಸ್ತಾ ಇದ್ದಾನೆ ಅಂತ ತಿಳಿಯೋದು ದೇವರ ಪೂಜಾ. ಎಲ್ಲವೂ ದೇವರ ವಶ ಅಂತ ತಿಳಿಯೋದೇ ದೇವರ ಪೂಜಾ. ಇಷ್ಟಕ್ಕಿಂತ ಬೇರೆ ದೇವರ ಪೂಜಾ ಇಲ್ಲ ಅಂದ್ರು. ಅಂದ್ರೆ ನೀನು ಸ್ವತಂತ್ರ, ನಾನು ಸ್ವತಂತ್ರ ಅನುಭಾವ ಮುಂದೆ ಹೇಳ್ತಾ ಇದ್ದಾರೆ. ಇದರೊಳು ಅಜ್ಞಾನ ಜ್ಞಾನವಾಗಿದ್ದ ದ್ವಿವಿಧ ಉಂಟು ಚಲ ಮೂರ್ತಿ ಒಂದಾನಂತವಾಗಿ ಮುದದಿಂದ ಧೇನಿಸು ಚೆನ್ನಾಗಿ ತರುವಾಯ ಸದಮಲದಲಿಪ್ಪ ಅಚಲ ಪ್ರತಿಮೆಯನ್ನು ಸುಧಿಯಿಂದ ತಿಳಿವುದು ಭಕ್ತಿಯಿಂದಲೇ. ಇದರೊಳು ಅಜ್ಞಾನ ಜ್ಞಾನವಾಗಿದ್ದ ದ್ವಿವಿಧ ಉಂಟು ಚಲಮೂರ್ತಿ ಒಂದು ಅನಂತವಾಗಿ. ಚಲಮೂರ್ತಿ ಇದೆ ಭಗವಂತನದ್ದು. ಹೇಗಿದೆ? ಅಜ್ಞಾನ ಜ್ಞಾನವಾಗಿದ್ದ ದ್ವಿವಿಧ ಉಂಟು ಅಂದ್ರು. ಇದು ಅರ್ಥ ಆಗ್ಬೇಕಾದ್ರೆ ನಾವು ಷೋಡಶಿಗೆ ಹೋಗ್ಬೇಕು, ಇಲ್ಲಾಂದ್ರೆ ಅರ್ಥ ಆಗಲ್ಲ. ಈ ಶಬ್ದಗಳು ಯಾವುದು ನಮಗೆ ಅರ್ಥವೇ ಆಗುತ್ತೆ, ಸತ್ಯ ಬರಲ್ಲ. ಅಲ್ಲಿ ಹೇಳುತ್ತಾರೆ ಸುಷುಪ್ತಿ ಪ್ರಕರಣ, ಆದ್ಮೇಲೆ ಜಾಗೃತ್ ಪ್ರಕರಣ, ಸ್ವಪ್ನ ಪ್ರಕರಣ, ಮೂರು ಪ್ರಕರಣಗಳಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಒಂದು ಕಡೆ ಹೇಳ್ತಾರೆ ನಮಗೆ ನಿದ್ದೆ ಬರಬೇಕಾದರೆ ಬಿಂಬ
ನಿದ್ದೆ ಬಂದಂತೆ ಮಾಡಿದರೆ ನಮಗೆ ನಿದ್ದೆ, ಆಕಳಿಕೆ ಬಂದಂತೆ ಮಾಡಿದರೆ ಆಕಳಿಕೆ, ಎಲ್ಲ ಬಿಂಬ ಚಲಿಸೆ ಪ್ರತಿಬಿಂಬ ಚಲಿಸುವುದು. ಹಾಗೆ ಅಲ್ಲಿ ಹೇಳುತ್ತಾರೆ, ನಾವು ಅಜ್ಞಾನದಿಂದಿರಬೇಕಾದರೆ ಅವನು ಅಜ್ಞಾನ ಇದ್ದಂತೆ ಇರ್ತಾನೆ, ಹಾಗೆ ಇದ್ರೆ ನಮಗೆ ಹೀಗಿರ್ಲಿಕ್ಕೆ ಸಾಧ್ಯ. ಅವನು ಜ್ಞಾನವಂತನಾಗಿದ್ರೆ ನಾವು ಜ್ಞಾನವಂತನಾಗಿರ್ತೀವಿ, ಅವನು ಸದಾ ಜ್ಞಾನವಂತನಾಗಿ ಇರ್ತಾನೆ. ಅಜ್ಞಾನ ಹೊಂದಿದಂತೆ ಇದ್ರೆ ನಾವು ಅಜ್ಞಾನ ಭರಿತರಾಗಿರ್ತೇವೆ, ಅವನು ತನ್ನ ಜ್ಞಾನ ಪ್ರಕಟ ಮಾಡಿದ್ರೆ ನಮ್ಮಲ್ಲಿ ಜ್ಞಾನ ಪ್ರಕಟ ಆಗುತ್ತೆ. ಹಾಗಾದ್ರೆ ದೇವರದ್ದು ಎರಡು ಮೂರ್ತಿ ಅಂದ್ರೆ ಜ್ಞಾನ ಅಜ್ಞಾನ ಅಂದ್ರು ತಲಮೂರ್ತಿ ಅಂದ್ರೆ ನಮ್ಮಲ್ಲಿ ತಾನು ಅಜ್ಞಾನವನ್ನ ಪ್ರಕಟ ಮಾಡ್ಲಿಕ್ಕಾಗಿ ಅಜ್ಞಾನಿಯಂತೆ ತಾನು ತೋರ್ಪಡಿಸಿಕೊಂಡರೆ ಪ್ರಕಟ ಮಾಡಿಕೊಂಡ್ರೆ ನಮ್ಮಲ್ಲಿ ಅಜ್ಞಾನ ಬಂದಂತೆ ಇರುತ್ತೆ. ಆ ರೀತಿಯಾದ ಎರಡು ಮೂರ್ತಿಗಳಿವೆ. ಅದನ್ನೇ ನಿರ್ಗುಣ ಬ್ರಹ್ಮ ಸಗುಣ ಬ್ರಹ್ಮ ಅಂತ ಅವರು ಹೇಳ್ತಾರೆ, ಅದ್ವೈತಿಗಳ ವಾದ. ಅದೆಲ್ಲಿಂದ ಬರುತ್ತಾ ಶಬ್ದಗಳು ಅವರಿಗೆ ಎಲ್ಲಿಂದ ಬರುತ್ತೆ? ಭಾಗವತ, ಅಲ್ಲಿಂದೇ ಅವರು ಸಿಕ್ಕದು ಶಬ್ದಗಳೆಲ್ಲ. ಸಗುಣ ಬ್ರಹ್ಮ ಅಂತ ಹೇಳಿ ಬರೇ ನಿರ್ಗುಣೆಯನ್ನ ನಿರ್ಗುಣ ಬ್ರಹ್ಮ ಅಂತ ಭಾಗವತದಲ್ಲಿ ಬರುತ್ತೆ, ಹೌದಲ್ವೇ? ನಿರ್ಗುಣ ಬ್ರಹ್ಮ ಅಂತ ಬರುತ್ತೆ. ಕೇವಲ ನಿರ್ಗುಣ ಸಗುಣ ಬ್ರಹ್ಮ ಅಂತಲೂ ಬರುತ್ತೆ. ಶಬ್ದ ಬ್ರಹ್ಮ, ಈ ಶಬ್ದಗಳಿಗೆ ಅರ್ಥ ಅವರು ಅಪಾರ್ಥ ಮಾಡಿಕೊಂಡ್ಬಿಟ್ರು, ನಮ್ಮವರು ಸರಿಯಾಗಿ ಅರ್ಥ ಮಾಡಿದ್ರು. ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅದನ್ನೇ ಜ್ಞಾನ ಅಜ್ಞಾನ ಅಂತ ಹೇಳಿದ್ರು. ಸಗುಣ ಬ್ರಹ್ಮ ಅಂದ್ರೆ ಜೀವ ಗುಣಬದ್ಧನಾಗಿದ್ದಾನೆ, ಗುಣಗಳಿಂದ ಬಂಧಿತನಾಗಿದ್ದಾನೆ. ಗುಣಗಳಿಂದ ಜೀವ ಬಂಧಿತನಾಗಿರಬೇಕಾದ್ರೆ ಒಳಗಿರುವ ಭಗವಂತ ತಾನು ಗುಣಗಳಿಂದ ಬಂಧಿತನಾದನೇನೋ ಎಂಬಂತೆ ತಾನಿದ್ದರೆ ಇವನು ಹಾಗಿರ್ತಾನೆ, ಬಂಧಿತನಾಗದಿರುವಂತೆ ತಾನಿದ್ರೆ ಇವನು ಬಿಟ್ಟು ಹೋಗುತ್ತೆ. ಸ್ವರೂಪ ದೇಹದಲ್ಲಿರುವ ಭಗವಂತ ಎಲ್ಲ ಕಡೆ, ನಾಲ್ಕು ದೇಹದಲ್ಲಿರುವ ಭಗವಂತ ಏನು ಆ ನಾಲ್ಕು ದೇಹಗಳ ವ್ಯವಹಾರ ಮಾಡಿಸ್ತಾನೆ, ತಾನು ಗುಣದಿಂದ ಬಂಧಿತನಾದಂತೆ ಇದ್ದರೆ ಅವನು ಬಂಧಿತ ಯಾವಾಗೂ ಆಗಲ್ಲ, ಅದು ಸಿದ್ಧವಾದ ವಿಚಾರ. ಆದರೆ ಗುಣದಿಂದ ಬಂಧಿತನಾದಂತೆ ಇದ್ದರೆ ಹೇಗೆ? ಗುಣದಿಂದ ಬಂಧಿತನಾದಂತೆ ಇರೋದು, ಅವನಿಗೆ ನಿದ್ದೆ ಬರಲ್ಲ, ಗುಣದ ಕಾರ್ಯ. ಅವನು ನಿದ್ದೆ ಬಂದಂತೆ ಮಲಗಿದರೆ ಬಿಂಬ ಜೀವನಿಗೆ ನಿದ್ದೆ ಬರುತ್ತೆ. ಹಾಗೆ ರಜೋಗುಣದ ಕಾರ್ಯ, ನಾನಾ ಕೆಲಸ ಅದು ಮಾಡಬೇಕು ಅಂತ ತಾನು ತೋರಿದರೆ ಇವನಲ್ಲಿ ಅದೇ ಗುಣ ತೋರುತ್ತೆ. ಯದ್ಯಪಿ ದೇವರು ಬೇಕಾಗಿಲ್ಲ, ಇವನಿಗಾಗಿ ಎಲ್ಲ ತೋರ್ತಾ ಇದ್ದಾನೆ. ಅದನ್ನ ಸಗುಣ ಅಂದ್ರು. ಇನ್ನು ನಿರ್ಗುಣ ಅಂದ್ರೆ ಸಪರೇಟ್ ಆಗಿ ನಿಂತ ಭಗವಂತನ ಮೂರ್ತಿ, ಅದು ಜೀವನೊಳಗಿಲ್ಲ, ಪ್ರತ್ಯೇಕ ನಿಂತದ್ದು, ಅದಕ್ಕೆ ಯಾವುದು ಬೇಕಾಗಿಲ್ಲ. ಅಂದ್ರೆ ಈ ಲೋಕದ ಯಾವುದು ಆಸೆ ಇಲ್ಲ, ಏನೂ ಇಲ್ಲ, ಶುದ್ಧನಾಗಿ ನಿಂತಿರುವ ಶ್ರೀಹರಿ, ಅವನು ನಿರ್ಗುಣ ಬ್ರಹ್ಮ ಅಂದ್ರೆ ಪ್ರಾಕೃತ ಗುಣರಹಿತ. ಮತ್ತೆ ಸಗುಣ ಬ್ರಹ್ಮ ಅಂದ್ರೆ ಪ್ರಾಕೃತ ಗುಣ ಸಹಿತನ ಅಂದ್ರೆ ಇಲ್ಲ, ಪ್ರಾಕೃತ ಗುಣದೊಳಗೆ ತಾನಿದ್ದು ಜೀವರೊಳಗಿದ್ದು ಅದರ ಅಂಟು ಅವರಿಗೆ ಕೊಡಿಸಲಿಕ್ಕಾಗಿ ಅಂಟು ಇದ್ದವನಂತೆ ತೋರುವ ಮೂರ್ತಿ ಸಗುಣ ಬ್ರಹ್ಮ ಅಂತ ಈ ರೀತಿಯಲ್ಲಿ ಭಾಗವತಾದಿಗಳು ವ್ಯಾಖ್ಯಾನ ಮಾಡುತ್ತಾರೆ. ಅಂದರೆ ಅವರು ಹೇಳೋ ನಿರ್ವಚನ ಅಲ್ಲ, ಅವರು ಹೇಳುವ ನಿರ್ವಚನ ಬೇರೆ, ನಮ್ಮವರು ಹೇಳುವ ನಿರ್ವಚನ ಬೇರೆ. ಅವ್ರಿಗೇನು ಸಗುಣ ಬ್ರಹ್ಮ ಅಂತ ಹೇಳಿದರೆ ಗುಣದಿಂದ ಬಂಧಿತನಾದವ ಅಂತನೇನೆ ಅವರು ವ್ಯಾಖ್ಯಾನ ಮಾಡ್ತಾ ಹೋಗ್ತಾರೆ. ಅದು ಹಾಗಲ್ಲ, ಅದು ಗುಣಬದ್ಧನ ಆಗದಿದ್ರೂ ಕೂಡ ಗುಣಬದ್ಧನ ಆದಂತೆ ಇವ ಎಂಬ ಶಬ್ದವನ್ನ ಇಲ್ಲಿ ಹೇಳ್ತಾ, ಧ್ಯಾಯತಿ ಇವ, ಧ್ಯಾನ ಮಾಡಿದಂತೆ ದೇವರು ಮಾಡಿದರೆ ನಮಗೆ ಧ್ಯಾನ ಬರುತ್ತೆ, ನಿದ್ದೆ ಮಾಡಿದಂತೆ ಮಾಡಿದರೆ ನಿದ್ದೆ ನಮ್ ಬರುತ್ತೆ. ಅವ ನಿದ್ದೆ ಮಾಡಲ್ಲ, ನಿದ್ದೆ ಮಾಡಿದಂತೆ ಮಾಡಿದಂತೆ ಮಾಡುವುದು ಅದನ್ನ ಹೇಳ್ತಾ ಇದ್ದಾರೆ. ಜ್ಞಾನ ಅಜ್ಞಾನ ಜ್ಞಾನವಾಗಿದ್ದ ದ್ವಿವಿಧ ಉಂಟು ಚಲಮೂರ್ತಿ, ಒಂದು ಅನಂತವಾಗಿ. ಭಗವಂತನ ಅನಂತ ಮೂರ್ತಿಗಳಿವೆ, ಒಂದೊಂದು ಅನಂತ ಮೂರ್ತಿಗಳು, ಅನಂತ ಮೂರ್ತಿಗಳು ಒಂದೊಂದು ಬೇರೆ ಬೇರೆ ಇವೆ. ಅದರಲ್ಲಿ
ಯಾರ್ಯಾರಲ್ಲಿ ಎಂತೆಂಥ ಕಾಲದ ಒಂದು ಸಲ ನೋಡಿದರೆ ಎಷ್ಟು ಜನ ನೂರಾರು ಜನ ಓಡಾಡ್ತಾ ಇರ್ತಾರೆ, ಆ ಟ್ರಾಫಿಕ್ ಫುಲ್ ಜಾಮ್ ಆದ ಕಾಲಕ್ಕೆ ನೋಡ್ತಾ ಇರ್ತೀವಲ್ಲ, ಎಷ್ಟು ಜನ ಎಲ್ಲಿಗೆ ಓಡ್ತಾ ಇರ್ತಾರೆ, ಯಾರು ದಿಕ್ಕ ಪಾಲ ಓಡ್ತಾ ಇರ್ತಾರೆ. ಆ ಓಡಿಸೋದು ಯಾರು? ಇವನೇ. ಆಯಾ ಅವರವರಲ್ಲಿ ಆಯಾ ತಿಳುವಳಿಕೆ ಕೊಡೋದು ಯಾರು? ಇವನೇ. ಇಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು. ಅದರಲ್ಲೂ ಕೂಡ ಜ್ಞಾನ ಏನು, ಯಾವುದಾದ್ರೆ ಸರಿಯಾಗಿರುತ್ತೋ ಅದರ ಕಡೆಗೆ ಹೋಗಬೇಕು ಅಂತ ತಿಳುವಳಿಕೆದ್ದವರು ಕೆಲವರು, ಯಾವುದು ಹೋಗಬಾರದು ಅಂತ ಗೊತ್ತಿದ್ರು ಆ ಕಡೆಗೆ ಹೋಗುವವರು ಕೆಲವರು. ಲೌಕಿಕದಲ್ಲೇ ಜ್ಞಾನ ಅಜ್ಞಾನ ಎರಡೂ ತೋರ್ತಾರೆ. ಮತ್ತೆ ಅವರಲ್ಲಿ ಅಜ್ಞಾನಕಾರಿ ತೋರಬೇಕಾದ್ರೆ ಬಿಂಬ ಏನು ಮಾಡಬೇಕು? ಅಜ್ಞಾನ ಇದ್ದಂತ ತೋರಿದರೆ ಅವರಿಗೆ ಅಜ್ಞಾನ ಬರ್ತಾ ಇರುತ್ತೆ. ಇದು ಅಲ್ಲಿ ಬಿಂಬ ಪ್ರತಿಬಿಂಬ ಭಾವ ಹೇಗೆ ಬರುತ್ತೆ ಎಂಬುದನ್ನ ಷೋಡಶಿಯಲ್ಲಿ ಹೇಳಿದರು. ಭಗವಂತನಿಗೆ ಅಜ್ಞಾನದ ಸ್ಪರ್ಶ ಎಂಬುದೇ ಇಲ್ಲ ಎಂಬುದು ಶುದ್ಧ. ಇದ್ದಂತೆ ಮಾಡುತ್ತಾನೆ, ಇವರಿಗೆ ತೋರುತ್ತೆ. ಅಷ್ಟು ಶಬ್ದ ಅಲ್ಲಿ ಹಾಕಿದರಲ್ಲಿ. ಇದರವಳು ಇಲ್ಲದಿದ್ರೆ ಏನು ಅಜ್ಞಾನ, ಅಜ್ಞಾನ ದೇವರಿಗೇನು ಅಜ್ಞಾನ ಅಂತ ಹೇಳಿ. ಅವ ಕೊನೆಗೆ ಪರ್ಯವಸಾನೆಯಲ್ಲಿ ವಿಜಯರಾಯರು ಸ್ವಲ್ಪ ಶಾಸ್ತ್ರ ಗೊತ್ತಿಲ್ಲ ಅಂತ ಕಾಣುತ್ತೆ, ಅಲ್ಲಿಗೆ ರಿವರ್ಸ್ ಹೋಗ್ಬಿಡುತ್ತೆ. ನಮಗರ್ಥ ಆಗಿಲ್ಲ ಅವರ ಮಾತು, ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಬೇಸ್ ಗೊತ್ತಿಲ್ಲ. ಇದು ಷೋಡಶಿಯಲ್ಲಿ ಅವರು ವಿವರಣೆ ಮಾಡಿದ್ರೆ ಹೊರತು ನಮಗೆ ಅರ್ಥ ಆಗಲ್ಲ. ಬಿಂಬಕ್ರಿಯಾ ಚೆನ್ನಾಗಿ ವರ್ಣನೆ ಮಾಡ್ತಾರೆ, ಅದು ಮುಟ್ಟದಿದ್ರೆ ಅರ್ಥ ಆಗದಿದ್ರೆ ಅಯ್ಯೋ ವಿಜಯರಾಯರು ದೇವರಿಗೂ ಅಜ್ಞಾನ ಹೇಳ್ಬಿಡ್ತಾರ್ರಿ ಏನ್ ತಾ ಇದು, ಅದಕ್ಕೆ ದಾಸಾಹಿತ್ಯ ಮುಟ್ಟೋದು ಬೇಡ ಅಂತ ನಾವು ಹೇಳ್ತೀವಿ ಅಂತ ನಾವು ಹೋಗ್ತೇವೆ. ಹಾ ಇಲ್ಲ, ಅದು ವಿಜಯರಾಯರು ಹಂಗ ಆಗ್ಲಕ್ಕಿಲ್ಲ, ಅದು ಅಜ್ಞಾನ ಅಲ್ಲ ವಿಜ್ಞಾನ ಇರಬಹುದು ಅಂತ ಅದು ರಿಪೇರ್ ಮಾಡಿಬಿಡ್ತಾರೆ. ಅವ್ರು ಹೇಳಿದ್ದು ಕರೆಕ್ಟ್, ಎಲ್ಲಾ ರೀತಿಯಲ್ಲಿ ಯಾರು ಬೇಕಾದ್ರೂ ರಿಪೇರ್ ಮಾಡ್ತಾ ಇರ್ತಾರೆ. ಅಜ್ಞಾನದಲ್ಲಿ ರೂಪ ಅಂತ ಅಜ್ಞಾನ ಜ್ಞಾನವಾಗಿದ್ದ ಅಂದ್ರೆ ಚಲಮೂರ್ತಿ ಎಂದ್ರು. ಚಲಮೂರ್ತಿಗಳಲ್ಲಿ ಅಂದ್ರೆ ಎಲ್ಲರ ಒಳಗಿರುವ ಭಗವಂತನ ಮೂರ್ತಿ ಅಜ್ಞಾನ ಜ್ಞಾನ ಎರಡು ರೀತಿಯಾಗಿದೆ ಅಂದ್ರೆ ಅಜ್ಞಾನಪ್ರದ ಜ್ಞಾನಪ್ರದ ಆಗಿದೆ. ಆ ರೀತಿಯಾದ ಮೂರ್ತಿಗಳಿವೆ. ಮುದದಿಂದ ಧೇನಿಸು ಚೆನ್ನಾಗಿ ತರುವಾಯ, ಈ ರೀತಿಯಲ್ಲಿ ಚಲಮೂರ್ತಿಗಳಲ್ಲಿ ಭಗವಂತನ ಚಿಂತಿಸಿ ಸದಮರದಲಿಪ್ಪ ಅಚಲ ಪ್ರತಿಮೆಯನ್ನು ಸುಧಿಯಿಂದ ತಿಳಿಬದು ಭಕ್ತಿಯಿಂದಲಿ ಬಲುವಿಧ ಪೂಜೆಗಳು ತಿಪ್ಪ ವ್ಯಕ್ತಾವ್ಯಕ್ತ ಕಾಯ ಉದದಿಮೆ ಕಲದಳು ಅಪರೋಕ್ಷ ಬ್ರಾಹ್ಮಣ ಮೊದಲಾದ ಚಾಂಡಾಲ ಜಾತಿಯವರು ಮುಟ್ಟಿದರೆ ದೋಷವಿಲ್ಲ ಸರ್ವದಾ ಪವಿತ್ರ ಬುಧರಿಗೆ ಸಮ್ಮತ ಅವ್ಯಕ್ತ ಭಗವಂತ ಅಧಿಷ್ಠಾನವುಳ್ಳ ಸಾಲಿಗ್ರಾಮ ಮುಖ್ಯ ಸನ್ನಿಧಿಯಾಗಿಪ್ಪನು ಲೋಕ ಪಾವನ ಕಾಣು. ಇನ್ನು ಹೇಳ್ತಾರೆ, ಇಷ್ಟು ಚಲಮೂರ್ತಿಗಳನ್ನು ಚಿಂತನೆ ಮಾಡಿದ ಮೇಲೆ ಸದಮಲದಲಿಪ್ಪ ಅಚಲ ಪ್ರತಿಮೆಯನ್ನು, ಶುದ್ಧವಾಗಿರತಕ್ಕಂಥ ಅಚಲ ಪ್ರತಿಮೆಯನ್ನು ತಿಳಿಬಹುದು. ಹೇಗೆ? ಸುಧಿಯಿಂದ ತಿಳಿಬಹುದು, ಜ್ಞಾನದಿಂದ ಚೆನ್ನಾಗಿ ತಿಳ್ಕೊಳ್ಳಿ. ಭಕ್ತಿಯಿಂದಲಿ ಬಲು ವಿಧ ಪೂಜೆಗಳು ತಿಪ್ಪ ವ್ಯಕ್ತಾವ್ಯಕ್ತಕಾಯ, ವ್ಯಕ್ತಕಾಯ ಅವ್ಯಕ್ತಕಾಯ ಎಲ್ಲಿ? ಸಾಲಗ್ರಾಮದಲ್ಲಿ ಅಂತ ಹೇಳ್ತಾರೆ. ಸಾಲಗ್ರಾಮದಲ್ಲಿ ಭಗವಂತ ಕೆಲವೊಂದು ಕಡೆ ವ್ಯಕ್ತಕಾಯ ಅಂದ್ರೆ ತನ್ನ ಸನ್ನಿಧಾನವನ್ನ ವಿಶೇಷ ತೋರುತ್ತಾನೆ, ಕೆಲವೊಂದು ಕಡೆ ಸಾಲಗ್ರಾಮದಲ್ಲಿ ಇರ್ತಾನೆ, ಫಲ ತೋರಲ್ಲ ಯಾವುದು ತೋರಲ್ಲ ಹಾಗಿರ್ತಾನೆ. ಕೆಲವರು ನೋಡ್ತಾ ಇರ್ತಾರೆ, ಇಲ್ರಿ ನಮ್ಮನೆಯಲ್ಲಿ ನರಸಿಂಹ ಸಾಲಿಗ್ರಾಮ ಇದೆ, ಹರಕೆ ಹಾಕೊಂಡ್ರೆ ಸಾಕು ಥಟ್ ಅಂತ ಆಗುತ್ತೆ, ಅಯ್ಯೋ ನಮ್ಮನೆಗೆ ಏನಿಲ್ಲಲ್ಲ ಅಂತ ಕೆಲವರು. ನಮ್ಮನೆಗೂ ಸಾಲಿಗ್ರಾಮ ಇದೆ ಅಂತ ಅದೇನು ತೋರಲ್ಲ ಅಂದ್ರೆ, ಕೆಲವು ಕಡೆ ತನ್ನ ಸನ್ನಿಧಿಯನ್ನ ಹೆಚ್ಚು ತೋರತಾನೆ, ಕೆಲವು ಕಡೆ ತನ್ನ ಸನ್ನಿಧಿಯನ್ನು ಹೆಚ್ಚು ತೋರಲ್ಲ, ಇರತ್ತೆ ಸನ್ನಿಧಿ ತೋರಲ್ಲ. ವ್ಯಕ್ತ ವ್ಯಕ್ತಕಾಯ ಹೇಗಿರುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಉದಧಿ ಮೇಖಲದೊಳು ಅಪರೋಕ್ಷಿ ಬ್ರಾಹ್ಮಣ ಮೊದಲಾದ ಚಾಂಡಾಲ ಜಾತಿಯವರು ಮುಟ್ಟಿದರೆ ದೋಷವಿಲ್ಲ. ಇದು ಹೇಳ್ತಾ ಇದ್ದಾರೆ. ಉದಧಿ ಮೇಖಲದೊಳು, ಉದಧಿ ಸಮುದ್ರ, ಮೇಖಲ ಅಂದ್ರೆ ಉದಧಿ ಮೇಖಲ ಅಂದ್ರೆ ಭೂಮಿ, ಉದಧಿಯೇ ಮೇಖಲವಾಗಿ ಸುತ್ತಾಗಿರತಕ್ಕಂಥದ್ದು, ಸಮುದ್ರವೇ ಸುತ್ತಾಗಿ, ಮೇಖಲ ಅಂದ್ರೆ ಸುತ್ತು ಇರತಕ್ಕಂಥದ್ದು, ಹೌದು ಭೂಮಂಡಲ.
ಉದಧಿ ಮೇಖಲ ಅಂದ್ರೆ ಭೂಮಂಡಲ. ಉದಧಿ ಮೇಖಲದೊಳು, ಅದರೊಳಗೆ ಈ ಭೂಮಂಡಲದೊಳಗೆ ಇರತಕ್ಕಂಥವರು ಅಪರೋಕ್ಷಿಗಳು, ಬ್ರಾಹ್ಮಣ ಮೊದಲಾದವರು. ಆದಮೇಲೆ ಅವರೇ ಮುಟ್ಬೇಕು ಅಂತಲ್ಲ, ಚಾಂಡಾಲ ಜಾತಿಯವರು. ಚಾಂಡಾಲರ ಜಾತಿಯವರು ಮುಟ್ಟಿದರು, ಮುಟ್ಟಿದರೆ ದೋಷವಿಲ್ಲ. ಯಾರು ಮುಟ್ಟಿದರೂ ಕೂಡ ದೋಷವಿಲ್ಲ. ಸಾಲಿಗ್ರಾಮ, ಸಾಲಿಗ್ರಾಮದಲ್ಲಿ ಚಂಡಾಲರು ಮುಟ್ಟಿದ್ರು ಅಂತ ಸನ್ನಿಧಾನ ಹೋಗಲ್ಲ, ಪ್ರತಿಮೆಯಲ್ಲಿ ಹೋಗ್ಬಿಡುತ್ತೆ. ಪ್ರತಿಮೆಯಲ್ಲಿ ಬೇರೆ ಅದಕ್ಕೆ ದೇವರ ಮೂರ್ತಿ ಇರುತ್ತೆ. ಯಾರಾದ್ರೂ ಕಳ್ಳರು ಹೋಗಿ ಮುಟ್ಟಿದರೆ ಮತ ಸಂಪ್ರೋಕ್ಷಣೆ ಅಥವಾ ಅದು ಪ್ರತಿಷ್ಠ ಎಲ್ಲ ಆಗ್ಬೇಕಲ್ಲಿ, ಸನ್ನಿಧಾನ ಹೋಗ್ಬಿಡುತ್ತೆ. ಇಲ್ಲಿ ಹಾಗಲ್ಲ, ಸಾಲಿಗ್ರಾಮದಲ್ಲಿ ಸತತ ಲೈವ್ ಟರ್ಮಿನಲ್. ಅದಕ್ಕೆ ಹೇಳ್ತಾ ಇದ್ದಾರೆ, ಚಾಂಡಾಲ ಜಾತಿಯವರು ಮುಟ್ಟಿದರೆ ದೋಷವಿಲ್ಲ, ಸರ್ವದಾ ಅಪವಿತ್ರ. ಅಲ್ಲ, ಯಾರು ಹೇಳೋದು? ಬುಧರಿಗೆ ಸಮ್ಮತ, ಜ್ಞಾನಿಗಳಿಗೆ ಸಮ್ಮತ ಇದು. ಯಾರಾದ್ರೂ ಗಂಡಕಿಗೋ ಬದರಿಗೋ ಹರಿದ್ವಾರಕ್ಕೋ ಹೋಗಿ ಶೂದ್ರಾದಿಗಳು ಹೋಗಿ ಅವ್ರಿಗೆ ಯಾವ್ದು ಸಾಲಿಗ್ರಾಮ ಸಿಕ್ಕಿದ್ರೆ ಅಲ್ಲಿ ತಂದು ಕೊಟ್ರೆ, ಏ ಇವ್ರು ಚಂಡಾಲರು ತಂದು ಕೊಟ್ಟಿದ್ದಾರೆ, ಆ ಸಾಲಿಗ್ರಾಮ ತಗೋಬಾರ್ದು ಅಂತ ಬಿಡಬೇಡಿ. ಸಾಲಗ್ರಾಮ ಸದಾ ಪವಿತ್ರ, ಸಾಲಿಗ್ರಾಮಕ್ಕೆ ದೋಷವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅವ್ಯಕ್ತ ಭಗವಂತ ಅಧಿಷ್ಠಾನವುಳ್ಳ ಸಾಲಗ್ರಾಮ ಮುಖ್ಯ ಸನ್ನಿಧಿಯಾಗಿಪ್ಪನು. ಭಗವಂತ ಅವ್ಯಕ್ತ, ಎಲ್ಲೂ ಕೂಡ ತಾನು ವ್ಯಕ್ತನಾಗಲ್ಲ. ಅವ್ಯಕ್ತ ಭಗವಂತ ಅಧಿಷ್ಠಾನ ಉಳ್ಳ, ಅವ್ಯಕ್ತನಾದ ಭಗವಂತನ ಅಧಿಷ್ಠಾನ ಇರತಕ್ಕಂಥ ಸಾಲಿಗ್ರಾಮ, ಅದರಲ್ಲಿ ಮುಖ್ಯ ಸನ್ನಿಧಿಯಾಗಿಪ್ಪನು ಲೋಕಪಾವನ ಕಾಣು. ಅದ್ಭುತವಾಗಿರತಕ್ಕಂಥ ಲೋಕವನ್ನೇ ಪವಿತ್ರ ಮಾಡತಕ್ಕಂಥದ್ದು ಸಾಲಗ್ರಾಮ. ಒಂದು ಸಾಲಗ್ರಾಮ ಇದ್ದರೆ ಅದರ ಸುತ್ತು ವಿಶೇಷವಾಗಿರತಕ್ಕಂಥ ಭೂಮಿಯೆಲ್ಲ ಕ್ಷೇತ್ರ ಅಂತ ಕರೆಸಿಕೊಂಡಿತು. ಸಾಲಗ್ರಾಮ ಚಕ್ರಾಂಕಿತ ತುಳಸಿ ವಿಷ್ಣು ವೈಷ್ಣವ ಸನ್ನಿಧಾನೇ ಅಂತ ಇಷ್ಟು ಹೇಳುತ್ತಾರೆ. ಒಂದು ಸಾಲಿಗ್ರಾಮ ಇದ್ದರೆ ಅಷ್ಟಾದರೆ ಎಲ್ಲಾ ಒಂದು ಸಾವಿರವೋ ಇನ್ನೂರೋ ಮುನ್ನೂರೋ ಹತ್ತರ ಸಾವಿರವೋ ಅಂತ ಸಾಲಿಗ್ರಾಮ ಇದ್ದು ಅದಿದ್ರೆ ಅದನ್ನು ಕ್ಷೇತ್ರ ಅಂತ ಅನ್ಬೇಕಾಗಿದೆ. ಆ ಕ್ಷೇತ್ರ ಆಗಿರುತ್ತೆ. ಅಂತ ಕ್ಷೇತ್ರ ಯಾವುದು ಅಂದ್ರೆ ಕೊಪ್ಪರ ಕ್ಷೇತ್ರ, ಕಾರ್ಪರ ನರಸಿಂಹ ಕ್ಷೇತ್ರ. ಆ ಗಿಡದಿಂದಲೇನೆ ಕೊಂಬೆ ಮುರಿದು ಮುರಿದು ಆ ಕೊಂಬೆಯಿಂದ ಸಾಲಗ್ರಾಮಗಳು ಉದುರು ಬೀಳ್ತಾ ಇದ್ರು. ಗಿಡದಿಂದ ಸಾಲಗ್ರಾಮ ಬರ್ತಾ ಇದೆ, ನಮಗೆ ನಂಬಲಿಕ್ಕಾಗಲ್ಲ. ಯಾವ ಸೈಂಟಿಸ್ಟ್ ಬಂದು ಪ್ರೂವ್ ಮಾಡಿದ್ರು ಹೋದ್ರು ನಾವು ನಂಬಲ್ಲ. ಎಸ್ ಸಿಟೀಸ್ ಅಂತ ಹೇಳಿದ್ರೆ ಹೌದು ಹೌದಂತೆ ಅಂತ ಅಂತೀವಿ. ಅಲ್ಲಿಂದ ಸಾಲಿಗ್ರಾಮಗಳು ಆ ಗಿಡದಿಂದ, ಅಲ್ಲಿ ಯಾರು ತಂದು ಹಾಕಿದ ಸಾಲಿಗ್ರಾಮ ಅಲ್ಲ, ಗಂಡಕಿಯಿಂದ ಬರೀ ಹರಿದ್ವಾರದಿಂದ ಯಾರು ತಂದು ಹಾಕಿದ್ದು ಕೊಂಡು ಹಾಕಿದ್ದು ಅಲ್ಲ ಸಾಲಿಗ್ರಾಮ. ಆ ಗಿಡದಿಂದಲೇನೆ ಅವಾಗಿಂದು ಆ ಕಾರ್ಪರ ಋಷಿಗಳಿಗೆ ಅದ್ಭುತವಾಗಿ ಅನುಗ್ರಹ ಮಾಡಿದ ವೃಕ್ಷದಿಂದ ಬಂದಿರುವಂತ ಆ ಸಾಲಿಗ್ರಾಮಗಳೆಲ್ಲ ಸಂಗ್ರಹ ಮಾಡಿದ್ರು. ಅಷ್ಟು ಸಾಲಿಗ್ರಾಮ ನಿತ್ಯ ಪೂಜೆ ಮಾಡ್ಲಿಕ್ಕಾಗಲ್ಲ, ಕೊಡ್ಲಿಕ್ಕೂ ಆಗಲ್ಲ. ಅದಕ್ಕೇನು ಮಾಡಿದ್ರು, ಆ ವೃಕ್ಷದ ಕಟ್ಟೆ ಏನಿದೆ, ನರಸಿಂಹದೇವರು ಇಟ್ಟಿದಾರಲ್ವಾ, ಅಲ್ಲಿ ನರಸಿಂಹದೇವರು ಶ್ರೀನಿವಾಸ ದೇವರಿದ್ದಾರೆ, ಆ ಕಟ್ಟೆ ಒಳಗೆ ಎಲ್ಲಾ ಸಾಲಿಗ್ರಾಮ ಹಾಕಿ ಸಿಮೆಂಟ್ ಹಾಕಿ ದೊಡ್ಡ ಕಟ್ಟೆ ಮಾಡಿಬಿಟ್ಟು ಅದನ್ನು ಪ್ರದಕ್ಷಿಣೆ ಮಾಡ್ತೀವಲ್ಲ, ಆ ಕಟ್ಟೆ ತುಂಬಾ ಸಾಲಿಗ್ರಾಮ. ಇನ್ನು ಕೊನೆಗೊಂದು ಸಾಲಿಗ್ರಾಮ ಉದುರು ಬಿತ್ತು, ಆದಮೇಲೆ ನಿಂತು ಹೋಯಿತು. ಆ ಸಾಲಿಗ್ರಾಮವೇ ಅಲ್ಲಿಟ್ಟಿದ್ದಾರೆ ಷೋಡಶ ಭಾವ ನರಸಿಂಹದೇವರು ಅಂತ ತೋರಿಸ್ತಾರೆ. ನರಸಿಂಹದೇವರು ಇರತಕ್ಕಂಥ ಸ್ವಯಂ ತಾನೇ ಆ ನೃಸಿಂಹದೇವರ ರೂಪದಿಂದ ಬಂದಿರತಕ್ಕಂಥ ಸಾಲಿಗ್ರಾಮ, ಅಪರೂಪದ ಸಾಲಿಗ್ರಾಮ. ಅದಕ್ಕೆ ಒಂದು ಸಾಲಿಗ್ರಾಮ ಇದ್ದರೆ, ಹಾಗಾದರೆ ಹನ್ನೆರಡು ಸಾಲಿಗ್ರಾಮ ಇದ್ದರೆ ಮಹಾಕ್ಷೇತ್ರ ಅಂತಾರೆ. ಅಂಥ ಹನ್ನೆರಡು ಸಾಲಿಗ್ರಾಮಗಳು ಹನ್ನೆರಡು ಇದ್ದರೆ 144, ಹನ್ನೆರಡು ಕ್ಷೇತ್ರಗಳ ಸನ್ನಿಧಾನ. ಹಾಗೆ ನೀವು ಎಷ್ಟೆಷ್ಟು ಸಾಲಿಗ್ರಾಮಗಳ ಸನ್ನಿಧಾನ ಬಿಡಿಯುತ್ತೋ ಅಷ್ಟು ಭಗವಂತರ ಸನ್ನಿಧಾನ ಬಿಡಿತಾ. ಹೌದು ಹೌದು, ಆಗ್ತಾ 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 ಅದೆಲ್ಲೋ ಕಡೆ ಇದೆ. ಒಂದು ಕಡೆ ಇಡೀ ದೇವಸ್ಥಾನದಲ್ಲಿ ವೈಷ್ಣವ ದೇವಿ ಎಲ್ಲದೆ ಅಂತ ಎಲ್ಲಿ ನೇಪಾಳ
ಹೌದ್ ಹೌದಮ್ಮ, ಅದೆಲ್ಲ ನದಿಯಲ್ಲಿ ಸಿಗೋದು. ಇವಾಗ ಮಾಮೂಲು ಗಂಗೆಯಲ್ಲಿ ಬಂಡೆಗಳು ಏನಿವೆ ಅವೆಲ್ಲ ಸಾಲಿಗ್ರಾಮ ಆಗ್ಬಿಟ್ರೆ ಅದು ಗಂಡಕ್ಕಿಯಲ್ಲಿ ಹಾಗೆ ಎಲ್ಲ ಗಂಡಕ್ಕಿಯಲ್ಲಿ ಸಾಲಿಗ್ರಾಮಗಳೇ, ಎಲ್ಲ ಕಲ್ಲುಗಳು ಸಾಲಿಗ್ರಾಮಗಳೇ, ಎಲ್ಲ ಕಲ್ಲುಗಳು ಸಾಲಿಗ್ರಾಮಗಳೇ. ನಮಗೇನು ಅಂದ್ರೆ ಅದರಲ್ಲಿ ಚಕ್ರ ಮೇಲೆ ಕಾಣಿಸಿದರೆ ಸಾಲಿಗ್ರಾಮ, ಇಲ್ಲದೆ ಗುಂಡಕಲ್ಲು ಅಂತ ಹೆಸರು ಬಿಡ್ತೀವಿ ನಾವು. ಅದು ನಮ್ಮಲ್ಲಿ ಬಹಳ ಬಂದಿದೆ. ಅದರಲ್ಲಿ ಚಕ್ರ ಇರಬೇಕು, ತೂತಿದ್ರು ಕೂಡ ಅಯ್ಯೋ ಚಕ್ರ ಇಲ್ಲ ವೇಸ್ಟ್, ಸುಮ್ನೆ ಇನ್ನ ಫಾರ್ಮೇಷನ್ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳಿ ಅದನ್ನ ತಳ್ಳಿಬಿಡ್ತೀವಿ. ನಾನು ಹಾಗೆ ಎರಡು ಮೂರು ಹೊರ ಹಾಕಿದ್ದೆ, ಏನು ಕಾಣಿಸ್ತಾ ಇದ್ದಿಲ್ಲ ಚಕ್ರ, ಹೊರಗೇನು ಕಾಣಿಸ್ತಾ ಇದ್ದಿಲ್ಲ, ಅಯ್ಯೋ ಸುಮ್ನೆ ವೇಸ್ಟ್ ಅಂತ. ಆದ ಮೇಲೆ ನಾನು ಹರಿದ್ವಾರದಲ್ಲಿ ಒಂದು ಅಂಗಡಿಗೆ ಹೋದಾಗ ಅವನು ಗುಂಡಕಲ್ ತರ ಇಟ್ಟಿದ್ದ, ಅವನು ರಬ್ಬರ್ ಬ್ಯಾಂಡ್ ಹಾಕಿ. ನಾನು ನೋಡಿ ಏನಯ್ಯ ಇದು ಹೀಗಿದೆ, ಇದು ಸಾಲಿಗ್ರಾಮ ಅಲ್ಲ ಅಂದ್ರೆ ಕೋನ್ ಬೋಲ ಹೈ ಸಾಲಿಗ್ರಾಮ ಹೈ ಅಂದ. ಅದು ಒಡೆದಿದ್ದ, ಅವನು ಒಡೆದು ರಬ್ಬರ್ ಬ್ಯಾಂಡ್ ಹಾಕಿ ಕಟ್ಟಿದ್ದ, ಒಡೆದು ಕಟ್ಟಿದ್ದ ಅವನು. ನೋಡ್ಸ್ ಏನಿದೆ ಅಂತ ಹೇಳಿದೆ, ತೆಗೆದು ನೋಡಿದರೆ ಒಂದು 200 ಚಕ್ರಗಳು ಒಳಗೆ, 200 ಚಕ್ರಗಳಿವೆ. ಸರಿಯಾಗಿ ನೋಡಿದ್ರೆ ಚೆನ್ನ ಕರೆಕ್ಟ್ ಆಗಿ ಆ ಪಾರ್ಟ್ ಇಟ್ಟು ನೋಡಿದ್ರೆ ಮೇಲೆ ಬರೀ ಗುಂಡಕಲ್ಲು. ನಮ್ ಕೈ ಕೊಟ್ಟಿದ್ರೆ ಸಿಕ್ಕಿದ್ರೆ ಇದು ಬರೀ ಗುಂಡಕಲ್ಲು ಅಂತ ಏನು ಮತ್ತು ಆಚೆ ಈಚೆ ಎಲ್ಲ ಏನು ತಿಪ್ಪೆಯಲ್ಲೇ ಹಾಕಿ ಹೋಗ್ತಿದ್ವು ನಾವು, ವೇಸ್ಟ್ ಅಂತ ಹಾಕಿ ಹೋಗ್ತಿದ್ವು. ಅದಕ್ಕೆ ಒಂದು ಕಡೆ ಹೋಗಿದ್ದೆ ನಾನು, ಹೋದಾಗ ಸಂಶಯ ಇತ್ತು ಒಳಗೆ ಸಾಲ ಚಕ್ರ ಇರುತ್ತೋ ಇಲ್ಲೋ ಅಂತ. ಒಬ್ಬನ ಅವನು ಮಾರ್ತಾ ಇದ್ರೆ ಚಕ್ರ ಇದೆಯಾ ಇಲ್ಲ ಅಂತ ಕೇಳಿದೆ. ಸಾಲಗ್ರಾಮ್ ಹೇ ಅಂದ ಅವನು, ಹೊಡ್ಕದಿ ಕಾವ ಅಂದ, ಹೊಡೆದು ತೋರಿಸು. ಕೊಯ್ ಸಾಲಗ್ರಾಮ್ ಥೋಡಿ ಹೊಡೆದ, ಯಾರನ್ನ ಸಾಲಗ್ರಾಮ್ ಹೊಡೆಯೋದು ಅಂತ ಹೇಳಿ ಅವನೊಂದು ಮಾತು ಹೇಳಿದ. ಬಚ್ಚೇಕೋ ಶಿರ್ಪ್ ಹೊಡ್ತಾ ಹಾಕ್ಯಾ, ಬಚ್ಚೇಕೋ ಶಿರ್ಪ್ ಹೊಡ್ತಾ ಹಾಕ್ಯಾ ನೈತೋ ಇವಿ ಸಾಹೇಬ್ ಲೇನ ಹೇತಲೇವ್ ನೈತ ಜಾವ್ ಅಂದ. ಅದಕ್ಕೆ ತಲೆಬಾಗಿ ಬಂದೆ ನಾನು, ಅಪ್ಪ ಎಷ್ಟು ಚೆನ್ನಾಗಿದೆ, ನಾವು ಚಕ್ರ ಇದೆ ಸರಿ ಇಲ್ಲ 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 ಅಂತ ಒದ್ದಾಡಿ ಆ ಚಕ್ರವಿದ್ರೆ ದೇವ ಇಲ್ಲದ್ರ. ಆ ಗಂಡಕಿ ನದಿಯಲ್ಲಿರುವ ಪ್ರತಿಯೊಂದು ಕಲ್ಲು ಪವಿತ್ರವಾದ ಭಗವಂತನ ಮೂರ್ತಿಯಲ್ಲಿ ಬಂದಿರುತ್ತೆ, ಒಳಗೊಳಗೆ ಕೊರೆದಿರುತ್ತೆ. ಆ ನೋಡಿ ಮೇಲ್ನೋಟಕ್ಕೆ ನೋಡಿದ್ರೆ ಒಂದು ತೂತು ಇರಲ್ಲ, ಏನು ದುರ್ಬಿಣಿ ಹಾಕಿದ್ರು ತೂತು ಕಾಣಿಸಲ್ಲ. ಮತ್ತೆ ಒಳಗೆ ಚಕ್ರ ಫಾರ್ಮೇಶನ್ ಆಗಿದೆ ಅಂದ್ರೆ ಸಾಲಗ್ರಾಮದ ಫಾರ್ಮೇಶನ್ ಆಗುವ ರೀತಿಯೇ ನಮಗೆ ಗೊತ್ತಿಲ್ಲ. ಅದಕ್ಕೆ ನಾವು ಅದನ್ನ ಬರೇ ಕಲ್ಲು ಇದು ಹೋಗಿ ಕುರಿಯುತ್ತೆ ಅನ್ಕೊಂತ ಇದ್ವಿ. ಅದು ಒಳಗೊಳಗೆ ಹೇಗ್ ಮಾಡಿ ಬರುತ್ತೋ, ಬಹಳ ಆಶ್ಚರ್ಯಕರವಾಗಿರುತ್ತೆ ಅದೆಲ್ಲ ಕೂಡ. ಆ ಸಾಲಗ್ರಾಮ ನೋಡತಾ ಇದ್ರೆ ಮೇಲೆ 2 ಚಕ್ರ ಇರುತ್ತೆ, ಹೌದಾ ಅಂತ ನೋಡಿದ್ರೆ ಅದು ಒಡೆದಿದ್ದಾಗ ಮತ್ತು ನೋಡಿದ್ರೆ ಯಾವ್ದೋ ಯಾವಾಗ ಒಡೆದ್ರೆ ತಾನಾಗಿ ನೋಡಿದ್ರೆ ಅದರೊಳಗೆ 4 ಚಕ್ರ ಇರುತ್ತೆ, ಅದರ ಮೇಲೆ ಮಣ್ಣಿನಂತೆ ಮೆತ್ತಿ ಮತ್ತು 2 ಚಕ್ರ, ಮತ್ತು ಮೇಲೆ ಮತ್ತು 2 ಚಕ್ರ, ಹಾಗೆ ಅದು ಫಾರ್ಮ್ ಮಾಡ್ತಾ ಮಾಡ್ತಾ ಬರುತ್ತೆ. ಅದಕ್ಕೆ ಅದ್ಭುತವಾಗಿರತಕ್ಕಂಥ ಅಧಿಷ್ಠಾನ ಇರತಕ್ಕಂಥ ಸಾಲಿಗ್ರಾಮ ಅವ್ಯಕ್ತ ಭಗವಂತ ಸಾಧಿಷ್ಠಾನವುಳ್ಳ ಸಾಲಗ್ರಾಮ ಮುಖ್ಯ ಸನ್ನಿಧಿಯಾಗಿಪ್ಪನು ಲೋಕಪಾವನ ಕಾಣು. ಇನ್ನ ಹೇಳ್ತಾ ಇದ್ದಾರೆ, ಸುದರ್ಶನದಿಂದ ಅಭಿಧಾನ ಪ್ರಭೇದ ಅಧಮಾಧಿಕಾರನು ಇದರಲ್ಲಿ ಅಪರೋಕ್ಷ ಒದಗಿ ಕಂಬರು ಮತ್ತೆ ಅನ್ಯತ್ರದಲ್ಲಿ ಉಂಟು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಸುದರ್ಶನದಿಂದ ಅಭಿಧಾನ ಪ್ರಭೇದ ಅಂದ್ರು. ಸುದರ್ಶನ ಅಂದ್ರೆ ಚಕ್ರ, ಚಕ್ರದಿಂದ ಅಭಿಧಾನ ಪ್ರಭೇದ, ಹೆಸರುಗಳು ಬೇರೆ ಬೇರೆ ಆಗುತ್ತೆ ಎಂದು. ಎಲ್ಲದಲ್ಲಿ ಎಲ್ಲದರಲ್ಲಿ ನೋಡಿ, ಯಾವ ಸಾಲಗ್ರಾಮ ತಗೊಂಡು ಚಕ್ರಗಳೇ ಇರೋದು. ಆದರೆ ಆ ಚಕ್ರಗಳ ಸಂಖ್ಯಾ, ಚಕ್ರಗಳ ರೀತಿ, ಆ ಚಕ್ರಗಳು ಇರುವ ರೀತಿ, ಚಕ್ರಗಳ ರೀತಿ, ಚಕ್ರಗಳು ಇರುವ ರೀತಿ, ಆ ಮುಖದ ತೂತಿನ ರೀತಿ, ಅವೆಲ್ಲ ಹಿಡಿದು ಬೇರೆ 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 ಇವೆ. ಎಷ್ಟಿವೆ ಸಾಲಿಗ್ರಾಮಗಳು, ಎಷ್ಟು ವೆರೈಟಿ. ಒಂದು ಇದೊಂದು ವೆರೈಟಿ, ಅನಂತ ಸಾಲಿಗ್ರಾಮ, ಪದ್ಮನಾಭ ಸಾಲಿಗ್ರಾಮ, ಆದ್ಮೇಲೆ ಕೇಶವ ಸಾಲಿಗ್ರಾಮ, ಹೀಗೆ ಎಷ್ಟು ಸಾಲಿಗ್ರಾಮ. ಗರುಡ ಪುರಾಣದಲ್ಲಿ ಹೇಳ್ತಾರೆ, ಭಗವಂತನ ಎಷ್ಟು ರೂಪಗಳಿವೆಯೋ ಅಷ್ಟೋ ರೂಪಗಳ ಸಾಲಿಗ್ರಾಮಗಳಿವೆ ಅಂತ ಹೇಳ್ತಾರೆ.
ಎಷ್ಟು ಅನಂತ. ಅದೇ ಉತ್ತರ ಕೊಡ್ತಾರೆ. ಸಾರಗ್ರಾಮ ಲಕ್ಷಣ ಪುಸ್ತಕ, ಅದರಲ್ಲಿ ಗರುಡ ಪುರಾಣ ಎಲ್ಲ ಕಡೆ ಬಂದಿರತಕ್ಕಂತಹ ವಿಚಾರಗಳನ್ನು ತಿಳಿಸಿಕೊಡ್ತಾ ಬರ್ತಾರೆ. ಸ್ಪಷ್ಟ ಹೇಳ್ತಾರೆ, ನಾಳೆ ನಾಡದಲ್ಲಿ ತೋರಿಸಿಕೊಡುತ್ತೆ ಅಂತ. ಆ ಶಬ್ದಗಳನ್ನ ಓದಿ ತೋರಿಸ್ತೇನೆ, ಅಷ್ಟು ಚೆನ್ನಾಗಿರುತ್ತೆ. ಅದರಲ್ಲೂ ಬಹಳ ಚಕ್ರಗಳು ಹೇಗಿರುತ್ತೆ ಅಂದ್ರೆ ದೊಡ್ಡ ಚಕ್ರ ಇರುತ್ತೆ. ಚಿಕ್ಕ ಸಾಲಿಗ್ರಾಮನೆ, ಚಿಕ್ಕ ಸಾಲಿಗ್ರಾಮನೆ. ಆ ಸಾಲಿಗ್ರಾಮದೊಳಗೆ ಅದಕ್ಕೆ ಚಿಕ್ಕ ತೂತೆ, ಒಳಗ ನೋಡಿದ್ರೆ ದೊಡ್ಡ ಟೊಳ್ಳು, ಅದರೊಳಗೆ ದೊಡ್ಡದಾಗಿ ಚಕ್ರ. ಇದು ಕೆಲವು ಸಾಲಿಗ್ರಾಮ. ಇನ್ನೊಂದು ಸಾಲಿಗ್ರಾಮ ಇಷ್ಟು ದೊಡ್ಡದಿರುತ್ತೆ, ದೊಡ್ಡ ಬಕೆಟ್ ತರ ದೊಡ್ಡ ಸಾಲಿಗ್ರಾಮ. ಅದಕ್ಕಿರೋದೇ ಇರುವೆಯಷ್ಟು ತೂತು, ಅದರೊಳಗೆ ಇರೋದೇ ಬಹಳ ಚಿಕ್ಕ ಚಕ್ರಗಳೆರಡು, ಚಿಕ್ಕ ತೂತು ಎರಡೇ ಚಿಕ್ಕ ಚಕ್ರ, ಚಿಕ್ಕ ತೂತು, ದೊಡ್ಡ ಸಾಲಿಗ್ರಾಮ. ಇನ್ನೊಂದು ಚಿಕ್ಕ ಸಾಲಿಗ್ರಾಮ, ದೊಡ್ಡ ತೂತು. ಆ ಸಾಲಿಗ್ರಾಮ ಸೈಜಿಗೆ ಬಹಳ ದೊಡ್ಡ ಚಕ್ರಗಳು ಒಳಗೆ ಕೂತಿರುತ್ತೆ. ಅಷ್ಟೇ ಅಲ್ಲ, ಚಕ್ರಗಳ ಲಕ್ಷಣವೂ ಹೇಳುತ್ತಾರೆ. ಅದು ಮಧ್ಯ ಚಕ್ರ, ಅಂತ್ಯಚಕ್ರ, ಅಂತರ್ಬಿಲ ಅಂತಾರೆ. ಅಂದರೆ ದೊಡ್ಡ ಬಾಯಿ ಇದ್ದು ಚಕ್ರ ಒಳಗಿದ್ದು ಬಿಟ್ಟಿದ್ರೆ ಅಂತರ್ಬಿಲ. ಅದ ಮೇಲೆ ಹಾಗಲ್ಲದೆ ಆ ಎರಡು ಚಕ್ರಗಳ ಸೆಂಟರ್ ಪಾಯಿಂಟ್ ಆ ತೂತಿನ ಮಧ್ಯದಲ್ಲಿದ್ದೆ ಮಧ್ಯಬಿಲ ಅಂತ ಹೇಳ್ತಾರೆ. ಇಲ್ಲ ಅದು ತುಟಿಯಲ್ಲಿದ್ರೆ, ಸ್ಟಾರ್ಟಿಂಗ್ ಅಲ್ಲೇ ಇದ್ದು ಬಿಟ್ಟಿದ್ರೆ ಅದು ಆದಿ ಅಂತ ಹೇಳ್ತಾರೆ. ಆದಿಚಕ್ರ, ಮಧ್ಯಚಕ್ರ, ಅಂತ್ಯಚಕ್ರ ಅಂತ. ನನ್ನ ಹತ್ರ ಯಾವಾಗಾದ್ರೂ ನೋಡಿಸ್ತೆ, ಇಷ್ಟು ದೊಡ್ಡ ಸಾಲಗ್ರಾಮ ಇರುತ್ತೆ, ಆಗ ತೂತು ಹೀಗೆ ಚಕ್ರ ಬಂದಿರುತ್ತೆ, ತುದಿಯಲ್ಲೇ ತೂತು ಎರಡು ಚಕ್ರ, ದೊಡ್ಡ ಬಾಯಿ ಹಿಂಗಿರುತ್ತೆ. ಇನ್ನ ಪಾರ್ಶ್ವ ಚಕ್ರ ಅಂತ ಹೇಳ್ತಾರೆ. ಆ ಚಕ್ರ ತೂತಿರುತ್ತೆ ಇಡೀ ಬಾಯಿ, ಆ ತೂತಿನಲ್ಲಿ ಚಕ್ರ ಸೆಂಟರ್ ಅಲ್ಲಿ ಇದೆಯಾ, ಈ ಸೈಡ್ ಇದೆಯಾ, ಈ ಸೈಡ್ ಇದೆಯಾ ಅಂತ. ಈ ಸೈಡ್ ಇದೆ, ಈ ಸೈಡ್. ಇವಾಗ ನೋಡಿ, ಇದು ಬಾಗಿಲು ಮನೆ, ಬಾಗಿಲಲ್ಲಿರೋದು ಎರಡು ಚಕ್ರ, ಅದು ಬೇರೆ. ಮಧ್ಯದಲ್ಲಿರೋದು ಎರಡು ಚಕ್ರ, ಈ ಲಾಸ್ಟ್ ಅಲ್ಲಿರೋದು ಎರಡು ಚಕ್ರ, ಹೀಗೆ ಹೇಳಿದವು. ಹಾಗಲ್ಲ, ಈ ಸೆಂಟರ್ ಲೈನ್ ತಗೊಂಡ್ರೆ ಆ ಸೈಡು ಈ ಸೈಡು, ಇಲ್ಲಿ ಎರಡು ಚಕ್ರ ಇದ್ರೆ ಮನೆಗೆ, ಅಲ್ಲಿ ಎಲ್ಲೂ ಇಲ್ಲ, ಇಲ್ಲೇ ಇದೆ. ಅದಕ್ಕೆ ಪಾರ್ಶ್ವ ಚಕ್ರಿ ವರಾಹಶ್ಚ ಅಂತ ಹೇಳ್ತಾರೆ. ಪಾರ್ಶ್ವದಲ್ಲಿ ಚಕ್ರ ಇದ್ದು ದಂಷ್ಟ್ರ ಹೊರಗೆ ಬಂದಿದ್ರೆ ಅದು ವರಾಹ ಅಂತ ಹೇಳ್ತಾರೆ. ಅದರಲ್ಲೂ ನಾನಾ ರೀತಿ ಇದೆ. ಒಂದು ನರಸಿಂಹ ಸಾಲಿಗ್ರಾಮದಲ್ಲಿ 16 ಪ್ರಭೇದ ಅಂತ ಹೇಳ್ತಾ ಬರ್ತಾರೆ. ಎಂಥವಿದೆ ಅದಕ್ಕೆ ಇದೆಲ್ಲ ಹೇಗ್ರಿ ನೀವು ಡಿಸೈಡ್ ಮಾಡ್ತೀರಾ ಅಂದ್ರೆ, ಸುದರ್ಶನದಿಂದಲೇ, ಆ ಚಕ್ರದಿಂದಲೇ ಹಿಡಿದು ಹೇಳ್ಬಿಡ್ತೀವಯ್ಯ. ಎಷ್ಟು ಚಕ್ರ ಇದೆ, ಚಕ್ರದ ಕೌಂಟ್ ನೋಡ್ತಾರೆ, ಚಕ್ರದ ಕೌಂಟ್ ನೋಡಿ ಆ ಚಕ್ರದ ತಕ್ಕಂತೆ ಹೇಳ್ತಾ ಬರ್ತಾರೆ. ಈ ಇಲ್ಲಿ ಕಾಣಿಸ್ತಾ ಇರುವ ಸಾಲಿಗ್ರಾಮ ಅಂತ ಹೇಳಿದ್ರೆ ಇದು ನೋಡಿ, ಇಲ್ಲಿ ಸಾಲಿಗ್ರಾಮ ಇದರಲ್ಲಿ ಫೋಟೋ ಯಾವ್ದು, ಇದು ಹೇಗಿದೆ ಸಾಲಿಗ್ರಾಮ, ಮುಂದೆ ಚಕ್ರ ಇದೆ ನೋಡ್ಲಿಕ್ಕೆ, ಹೀಗೆ ಹೇಗಿದೆ ಅಂಕುಶಾಕೃತಿ, ಈ ಟೈಪ್ ಇದೆ ಅಂಕುಶದ ಆಕೃತಿ. ಇದು ಹಯಗ್ರೀವ ಸಾಲಿಗ್ರಾಮ ಅಂಕುಶಾಕೃತಿ. ಆ ಚಕ್ರ ಅದು ನೋಡಿದ ಕೂಡಲೇ ಗೊತ್ತಾಗ್ಬಿಡುತ್ತೆ, ಗೊತ್ತಿದ್ದವ್ರು ಯೋ ಇದು ಬಟ್ಟದ ಹಿಡ್ಕೊಂಡ್ಬಿಡ್ತಾರೆ. ಅದನ್ನ ನೋಡಿದ ಕೂಡಲೇ ಆ ಸೆಲೆಕ್ಷನ್ ಮಾಡ್ಬಿಡಲಿ, ಎಲ್ಲಾದ್ರೂ ಹೋದ್ರೆ ಶಾಪ್ ಅಲ್ಲಿ ಇದ್ರೆ, ಗೊತ್ತಿದ್ದವ್ರು ಇದ್ರೆ ಹೀಗೆ ಹಾಕೊಂಡ್ಬಿಡ್ತಾರೆ ಅವರು. ಅದು ಪಕ್ಕದವರಿಗೆ ಏನು ಅಂತ ಹೇಳೋ ಕೂಡ ಹೇಳಲ್ಲ, ಹೇಳೋದು ಹೇಳಲ್ಲ, ಯಾಕೆ ಹೇಳಲ್ಲ, ಹೇಳಿದ್ರೆ ಮತ್ತೆ ಸಿಗಲ್ಲ ಅಂತ. ಗೊತ್ತಿದ್ದವ್ರು ಆಗಿರುತ್ತೆ, ಗೊತ್ತಿಲ್ಲದವ್ರು ಅಷ್ಟೇ, ಯಾವ್ದು ಸಿಕ್ಕರೆ ಹಾಕೊಂಡ್ಬಿಡ್ತಾರೆ, ಅದು ಡೂಪ್ಲಿಕೇಟ್ ಆಗಿರುತ್ತೆ, ಹಾಗೆ ಆಗ್ತಾ ಇರುತ್ತೆ. ಅದಕ್ಕೆ ಈ ಸಾಲಿಗ್ರಾಮಗಳನ್ನ ಹೇಗೆ ನೋಡಬೇಕಯ್ಯ ಅದಕ್ಕೆ ಹೇಳ್ತಾ ಇದ್ದಾರೆ. ಸುದರ್ಶನದಿಂದ ಅಭಿಧಾನ ಪ್ರಭೇದ, ಇದರಲ್ಲಿ ಹೇಳ್ತಾರೆ ಅಧಮಾಧಿಕಾರನು ಇದರಲ್ಲಿ
ಅಪರೋಕ್ಷ ಒದಗಿ ಕಾಂಬರು ಮತ್ತೆ ಅನ್ಯತ್ರದಲ್ಲಿ ಉಂಟು. ಈ ಕದಲದೇ ಇರುವ ಪ್ರತಿಮೆಗಳ ಕುರಿತು ಹೇಳುವ ಕಾಲಕ್ಕೆ ಫಸ್ಟ್ ಗ್ರೇಡ್ ತಗೊಂಡದ್ದು ಸಾಲಕ್ರಾಮ ತಗೊಂಡು, ಇದರಲ್ಲಿ ಅಧಮಾಧಿಕಾರ ಮೊದಲುಕೊಂಡು ಅಪರೋಕ್ಷ ಜ್ಞಾನಿಗಳು ಪೂಜೆ ಮಾಡತಕ್ಕಂಥದ್ದು ಇದೆ. ಜ್ಞಾನಿಗಳು ಪೂಜೆ ಮಾಡುತ್ತಾರೆ, ಅಧಮಾಧಿಕಾರಿಗಳು ಪೂಜೆ ಮಾಡುತ್ತಾರೆ. ಅದರಲ್ಲೂ ಹೇಳುತ್ತಾರೆ ಯೋಗಿಗಳಿಗೆ ಸಿಗತಕ್ಕ ಅಪರೂಪ ಸಾಲಗ್ರಾಮಗಳಿರುತ್ತಂತ ಅವ್ರು ಹುಡುಕೊಂಡು ಹೋಗ್ತಾ ಇರ್ತಾರಂತೆ ಯೋಗಿಗಳು ಪೂಜೆ ಮಾಡುವ ಸಾಲಗ್ರಾಮ. ಅದು ಕೆಲವೊಮ್ಮೆ ತಪ್ಪಿ ಸಾಮಾನ್ಯ ಜನರ ಕೈಗೆ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ. ಅದರ ಲಕ್ಷಣಗಳೇನು, ಹೇಗಿರುತ್ತೆ ಏನು ಎಲ್ಲ ಹೇಳ್ತಾ ಬರ್ತಾರೆ. ತದನಂತರ ಮತ್ತೆ ಅನ್ಯತ್ರದಲ್ಲಿ ಉಂಟು. ಹೀಗಲ್ಲದೆ ಸಾಲಗ್ರಾಮದಲ್ಲಿ ಭಗವಂತನ ಸದಾ ಸನ್ನಿಧಾನ ಇದೆ ಅಂಥದ್ದೇ ಇರುವ ಸಾಲಗ್ರಾಮ ಸಿಗ್ತಾ ಇಲ್ಲಪ್ಪ, ಎಲ್ಲಾದ್ರೂ ಬೇರೆ ಏನೋ ಆಪ್ಷನ್ ಇದೆಯಾ ಅದಕ್ಕೆ ಹೇಳ್ತಾರೆ. ಬದರಿ ದ್ವಾರಕ ದ್ವಾರಕಿ ಅಂತ ಹಾಕ್ತಾರೆ. ಬದರಿ ದ್ವಾರಕಿ ಮಾಯಾ, ಮಾಯಾ ಅಂದ್ರೆ ಹರಿದ್ವಾರ. ಕಾಶಿ ಪ್ರಯಾಗ ಪ್ರಪದ ವೀವ ಗಯಾ ಕ್ಷೇತ್ರ. ಪ್ರಪದ ಪ್ರಕೃಷ್ಟವಾದ ಪದ ಈವ ಗಯಾ ಕ್ಷೇತ್ರ ಅಂದ್ರೆ ಮೋಕ್ಷ ಪದವಿಯನ್ನು ಕೊಡತಕ್ಕಂಥದ್ದು ಗಯಾ ಕ್ಷೇತ್ರ. ಅಯೋಧ್ಯ ಜಗನ್ನಾಥ ಯದುಗಿರಿ ತೋತಾದ್ರಿ ಶ್ರೀಮುಷ್ಣ ಮನ್ನಾರ ಪದ್ಮನಾಭಾನಂತ ವೆಂಕಟಾಚಲ. ಶಬ್ದಗಳೆಲ್ಲೂ ಕೇಳಿದಂತೆ ಇದೆಯಲ್ವಾ, ಈ ಶಬ್ದಗಳೆಲ್ಲ ಕೇಳಿದಂತೆ ಇದೆ. ಮಖಸುಳಾದಿಯಲ್ಲಿ ಬರುತ್ತೆ ಇದೇ ಶಬ್ದಗಳು. ಯದುಗಿರಿ ತೋತಾದ್ರಿ ಶ್ರೀಮುಷ್ಣ ಮನ್ನಾರಿ ಪದ್ಮನಾಭಾನಂತ ವೆಂಕಟಾಚಲ. ನಿಧಿಯಲ್ಲಿ ನೆಲೆಸಿದ್ದ ಅಂತ ಬಂತಲ್ಲಿ ಪುಣ್ಯ ಅಂತಿದೆ ನೋಡಿ, ಹೇಳ್ತಾ ಇದ್ದಾರೆ ಪುಣ್ಯ ನಿಧಿಯಲ್ಲಿ ನೆಲೆಸಿದ್ದ. ಇವೆಲ್ಲ ಪುಣ್ಯ ನಿಧಿಗಳು, ಪುಣ್ಯ ನಿಧಿಗಳು, ಪುಣ್ಯವೇ ಸುರಿದು ನಿಲ್ಲಿಸಿದ ನಿಧಿಗಳಿವು. ಹೋದವರಿಗೆ ಪುಣ್ಯ ನಿಧಿಗಳು. ಪುಣ್ಯ ನಿಧಿಯಲ್ಲಿ ನೆಲೆಸಿದ್ದ ಪ್ರತಿಮೆ ಕ್ರಮದಿಂದ ಹೇಗೆ ವಿಧಿ ಶಂಭು ಮಿಗಿಲಾದವರು ಪೂಜಿಸಿದರೆನ್ನು. ಇದೆಲ್ಲ ಬ್ರಹ್ಮ ರುದ್ರಾದಿಗಳು ಪೂಜೆ ಮಾಡಿರ್ತಕ್ಕಂಥ ಪ್ರತಿಮೆಗಳಿವು. ಶ್ರೀರಂಗ ಅಲ್ಲಿ ಯಾರು ಪೂಜಾ, ಮೊದಲು ಪೂಜಾ ಬ್ರಹ್ಮದೇವ, ಬ್ರಹ್ಮಕರ ಹಚ್ಚಿದ ರಂಗಮೂರ್ತಿ ಆತ, ಇಕ್ಷ್ವಾಕು ಕುಲದವರಿಗೆ ಕೊಟ್ಟದ್ದು. ಇವಾಗ ಪೂಜಾ ವಿಭೀಷಣದಿಂದ ಆಗ್ತಾ ಇದೆ. ಹಾಗೆ ಪ್ರತಿಯೊಂದು ಮೂರ್ತಿಯು ಕೂಡ ಎಂಥದ್ದು ಅಂದ್ರೆ ಬ್ರಹ್ಮ ರುದ್ರಾದಿಗಳು ಪೂಜಿಸಿದ್ದೆ, ಪ್ರತಿಯೊಂದನ್ನು ಪೂಜಿಸಿರ್ತಾರೆ. ಈಗ ಯಾರ್ಯಾರು ಕೊನೆಗೆ ಪೂಜೆಗೆ ಇಟ್ಟಿರ್ತಾರೆ ಅವ್ರವ್ರು ನಿಂತ್ಕೊಂಡಿರ್ತಾರೆ. ಇವಾಗ ಸದ್ಯಕ್ಕೆ ಇಲ್ಲಿ ಬದರಿಯಲ್ಲಿ ಯಾರು ಮಾಡೋದು, ನಾರದರ ಪೂಜಾ ಅಂತ ಹೇಳಿ, ಇಲ್ಲಿ ವಿಭೀಷಣರ ಪೂಜಾ, ಹಾಗೆ ನಿಂತಿದೆ. ಆದ್ರೆ ಪ್ರತಿಯೊಂದು ಈ ಸ್ವಯಂವರ್ಥ ಕ್ಷೇತ್ರಗಳೇನಿವೆ ಅಲ್ಲೆಲ್ಲ ಕೂಡ ಬ್ರಹ್ಮದೇವರು ಮುಗಿಲಾದ ದೇವತೆಗಳು ಪೂಜಾ ಮಾಡಿದ ಪುಣ್ಯ ಮೂರ್ತಿಗಳಿವು. ಹೌದಾ, ಮತ್ತೆ ಇವಿದು ಹೇಗ್ ಮಾಡ್ಬೇಕು ಅಂದ್ರೆ ಪದೋಪದಿಗೆ ಯಾತ್ರೆ ಮಾಡುತ್ತ ನೋಳ್ಪದು. ಯಾತ್ರೆ ಮಾಡುತ್ತ ನೋಳ್ಪದು ಅಂದ್ರೆ ಅದು ಆ ಶಬ್ದ ತುಂಬಾ ಸುಂದರವಾಗಿ ಹೇಳುತ್ತಾರೆ ವಿಜಯರಾಯರು. ಯಾತ್ರೆ ಎಷ್ಟು ಮಾಡ್ಬೇಕು, ಒಂದೊಂದು ಈ ಕ್ಷೇತ್ರಗಳಲ್ಲಿ ಈ ಪಟ್ಟಿ ಕೊಟ್ಟಿದಾರಲ್ಲ, ಈ ಪಟ್ಟಿಯೆಲ್ಲ ಎಷ್ಟು ಸಲ ನೋಡ್ಕೊಂಡ್ರೆ ಪದೋಪದಿಗೆ ಮತ್ತೆ 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 ಯಾತ್ರೆ ಮಾಡ್ಬೇಕು, ಮತ್ತೆ ಮತ್ತೆ ಯಾತ್ರೆ ಮಾಡ್ಬೇಕು ಅಂದ್ರೆ ಅದು ಹೇಗೆ ಟಾರ್ಗೆಟ್ ಹೇಗೆ ಫಿಕ್ಸ್ ಮಾಡ್ಬೇಕು ಇಷ್ಟು ಅಂತ ಹೇಗೆ, ಹೌ ಟು ಕನ್ಕ್ಲೂಡ್ ಇಟ್ ಹೇಳ್ತಾ ಇದ್ದಾರೆ. ಇದರಂತೆ ನಿರೀಕ್ಷಿಸು ಮುಂದಕ್ಕೆ ಹೋಗ್ತಾರೆ. ಪದೋಪದಿಕೆ ಯಾತ್ರೆ ಮಾಡುತ್ತಾ ನೋಡ್ಪದು ಅಂದರೆ ಆ ಮೂರ್ತಿಯನ್ನು ನೋಡ್ತಾ 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 ಬಂದಾಗ ಆ ಮೂರ್ತಿ ಒಳಗಿದ್ದ ಭಗವಂತನ ಚಿಂತನೆ, ಭಗವಂತನ ಸನ್ನಿಧಾನಯುಕ್ತ ಮೂರ್ತಿಯನ್ನು ನೋಡಿದ್ರು ಸರಿ ಪಾಪ ದಹನ ಆಗ್ತಾ 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 ಬರುತ್ತೆ. ಬಹಳ ಜನ ಇದ್ದಾರೆ ತಿರುಪತಿ ಯಾತ್ರೆ ನಾವು ವರ್ಷಕ್ಕೆ ಒಮ್ಮೆ ಮಾಡಿದ್ರೆ ನಾವು ಮಾಡ್ತೀವಿ ಅಂತ ಹೇಳ್ಕೊಂತೀವಿ. ವರ್ಷಕ್ಕೊಮ್ಮೆ ಮಾಡಿದರೆ
ಈಗಲೂ ಪ್ರತಿ ಹುಣ್ಣಿಮೆ ದೇವರ ಮುಂದೆ ಹೋಗಿ ನಿಲ್ಲುವಂತವರು ಇದ್ದಾರೆ. ಆಶ್ಚರ್ಯ ಆಗುತ್ತಾ ನಿಮ್ಗೆ? ಪ್ರತಿ ಹುಣ್ಣಿಮೆ ಏನು ಒಂದಲ್ಲ ಎರಡಲ್ಲ ವರ್ಷಗಳಿಂದ ಶ್ರೀನಿವಾಸನ ದರ್ಶನ ಹೋಗ್ಲೇಬೇಕು. ಇಲ್ಲಿ ದಾಸರು ಬರ್ತಾರೆ, ಹನುಮಂತ ದಾಸರು ಅಂತ, ಅವ್ರು ಪ್ರತಿ ಹುಣ್ಣಿಮೆ ಈಗಲೂ ಹೋಗೋದೇ ದೇವರ ದರ್ಶನ. ವಿಶೇಷ ಅವರಿಗೆ ಹುಣ್ಣಿಮೆ ಅಂತ ಅವ್ರು ಇಟ್ಕೊಂಡಿದ್ದಾರೆ, ಭಗವಂತ ಅನುಗ್ರಹ ಮಾಡ್ತಾ ಇದ್ದಾರೆ ಅವರಿಗೆ. ಗರುಡ ರಥೋತ್ಸವ ಆಗುತ್ತೆ, ಗರುಡೋತ್ಸವ ಆಗುತ್ತೆ. ಇಷ್ಟು ಯಾಕೆ ಅಲ್ಲಿ ಹೇಳೋದೇನು, ಆ ದೇವರ ದರ್ಶನ ಆಗ್ತಾ 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 ಒಳಗಿನ ಪಾಪ ಕತ್ತರಿಸಿ ಹೋಗ್ತಾ ಮನಸ್ಸಿನ ಮೇಲೆ ಪರಿಣಾಮ ತುಂಬಾ ಆಗ್ತಾ ಬರುತ್ತೆ. ಆ ದರ್ಶನ ಮಾಡ್ತಾ ಬಂದು ಬರ್ತಾ ಇದ್ರೆ ಸಾಧನೆಯಲ್ಲಿ ಫಿಲ್ಟರೇಷನ್ ಬಹಳ ನಡೀತಾ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಪ್ರತಿಮೆ ಕ್ರಮದಿಂದ ವಿಧಿ ಶಂಭು ಮದುಮಿಗಿಲಾದವರು ಪೂಜಿಸಿದರೆನ್ನು ಪದೋಪದಿಗೆ ಯಾತ್ರೆ ಮಾಡುತ್ತ ನೋಳ್ಪದು. ಇದೆಲ್ಲ ಸರಿಯಪ್ಪ, ತಿರುಪತಿ ಹತ್ರ ಇದೆ, ಕಾಶಿಯಲ್ಲಿ ಹೋಗೋಣ ತಿಂಗಳಿಗೊಂದ್ಸಲ, ಒಂದು ಕ್ಷೇತ್ರಕ್ಕಾದ್ರೆ ಹಾಗಾದ್ರೆ ಇಟ್ಕೊಂಡು ಹೋಗೋಣ ಅಂತ ಸಂಕಲ್ಪ ಆದ್ರೂ ಮಾಡ್ಬೋದು. ಹೋಗ್ತೀವೋ ಇಲ್ಲೋ, ಸಂಕಲ್ಪ ಆದ್ರೂ ಮಾಡ್ಲಿಕ್ಕೆ ಮನಸ್ಸು ಬರ್ಬೇಕಲ್ಲ, ನಮಗೆ ಸಂಕಲ್ಪಕ್ಕೂ ಬರಲ್ಲ, ಸಂಕಲ್ಪಕ್ಕೂ ಮನಸ್ಸು ಆಗಲ್ರಿ ಅಂತ ಅಲ್ಲೇ ಕಟ್ ಮಾಡ್ಬಿಡ್ತೀವಿ. ಹೌದಾನೆ? ಅಲ್ಲಲ್ಲ, ಸಂಕಲ್ಪ ಮಾಡ್ಲಿಕ್ಕೂ ಮನಸ್ಸುಗ್ಗಲ್ಲ, ಅಷ್ಟು ಪಾಪ ಕೂತಿರುತ್ತೆ ನಮಗೆ. ಆಗಲ್ಲ, ಸ್ಟಾರ್ಟಿಂಗ್ ಅಲ್ಲೇ ಕಟ್ ಮಾಡ್ಬಿಡ್ತೀವಿ. ಅಲ್ಲ ಹೇಳ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಒಂದು ಸಲ ನೋಡಿ ಬಂದು ಆ ಮೂರ್ತಿಯನ್ನ ಮನಸ್ಸಲ್ಲಿಟ್ಟುಕೊಂಡು ದಿನಾಗಲೂ ಹೋಗಿ ಮನಸ್ಸಿನಿಂದ ಆ ಕ್ಷೇತ್ರಕ್ಕೆ ಹೋಗಿ ಆ ದೇವರ ಮುಂದೆ ಮನಸ್ಸಿನಲ್ಲೇ ನಿಂತು ಆ ಮೂರ್ತಿಯನ್ನ ನಿರೀಕ್ಷಣೆ ಮಾಡಬೇಕು. ಈಗ ಸ್ವಲ್ಪ ಏನೋ ಬರ್ತಾ ಇದೆಯಲ್ಲ, ಕನ್ಕ್ಲೂಷನ್ ಬರ್ತಾ ಇದೆಯಲ್ಲ, ಎಷ್ಟು ಸಲ ಹಾಗಾದ್ರೆ ಎಷ್ಟು ಸಲ ಆ ಯಾತ್ರೆ ಮಾಡಬೇಕು ಅಂದ್ರೆ ಆಯಾ ಮೂರ್ತಿಗಳು ಮನಸ್ಸಲ್ಲಿ ಪ್ರಿಂಟ್ ಆಗಿ ನಿಲ್ಲುವ ಪರ್ಯಂತ ಆ ಯಾತ್ರೆ ಮಾಡ್ತಾ ಬರಬೇಕು. ಪ್ರಿಂಟ್ ಆಗಲ್ಲ, ಆ ಪಾಪ ಹೋಗ್ತಾ ಆ ಮೂರ್ತಿ ನಿಲ್ತಾ ಬರುತ್ತೆ. ಈ ಮೂರ್ತಿಗಳೆಲ್ಲ ನಿಂತುವ ಇನ್ನ ಮನೆಯಲ್ಲೇ ಕೂತ ಆ ಮೂರ್ತಿಗಳು ನೋಡ್ತಾ ಬರಬಹುದು. ಅಷ್ಟರ ಪರ್ಯಂತ ಪದೋಪದಿಗೆ ಯಾತ್ರೆ ಮಾಡುತ್ತ ನೋಡ್ಬೋದು ಅಂತ ಅಲ್ಲಿ ಡಿಕ್ಲರೇಷನ್ ಕೊಡ್ತಾ ಬರ್ತಾ ಇದ್ದಾರೆ. ಇದರಂತೆ ನಿರೀಕ್ಷಿಸು ಮನುಷ್ಯ ಕೃತ ದಶವಿಧ ಪ್ರತಿಮೆಗಳ ಸ್ವರ್ಣಾದಿ ರೂಪವು ಪದ ನಖ ಮಸ್ತಕ ಲಕ್ಷಣವಾಗಿದೆ. ಚತುರತೆಯಿಂದ ಪೂಜಿಸು ದ್ರವ್ಯಗಳಲ್ಲಿ ಇದರಂತೆ ನಿರೀಕ್ಷಿಸು ಮನುಷ್ಯಕೃತ ದಶವಿಧ ಪ್ರತಿಮೆಗಳ ಅಂದ್ರು. ದಶವಿಧದಿಂದಿರುತಿಪ್ಪ ಬಗೆಯನೆ ತಿಳಿದು ಹೃದಯ ಸಂಸಿತನಲ್ಲಿ ತಂದು ಕೂಡಿಸು ಮರಳೆ ಅಂತ ಹೇಳ್ತಾರೆ. ಈ ರೀತಿಯಾಗಿ 10 ರೀತಿಯಾಗಿರತಕ್ಕಂತಹ ಪ್ರತಿಮೆಗಳು, ಅದು ಸ್ವಯಂ ವ್ಯಕ್ತ ಪ್ರತಿಮೆಗಳು ಹೌದು. ಇನ್ನ ಹೇಳುತ್ತಾರೆ, ಮನುಷ್ಯಕೃತ ಪ್ರತಿಮೆಗಳು ಸ್ವರ್ಣಾದಿ ರೂಪವು, ಬಂಗಾರ ಮೊದಲಾದ ಇದರಲ್ಲಿ ಮನುಷ್ಯರು ಮಾಡಿದಂತ ಪ್ರತಿಮೆಗಳಿರುತ್ತೆ. ಅದು ಮನುಷ್ಯರು ಮಾಡಿದ್ದು ಅಂತ ತಿಳ್ಕೋಬೇಡಿ, ಅವರೊಳಗೆ ಭಗವಂತ ಇದ್ದು ಆ ಬುದ್ಧಿ ಕೊಟ್ಟು ಹೀಗಿರ್ಬೇಕು ಅಂತ ಮಾಡಿಸಿದ್ದು ಸ್ವಾಮಿ. ಶಾಸ್ತ್ರದಲ್ಲಿ ಹೇಳಿ ಹೀಗಿರಬೇಕು, ಕೈ ಲಕ್ಷಣ ಹೀಗೆ, ಕಾಲಿನ ಲಕ್ಷಣ ಹೀಗೆ, ಮುಖದ ಲಕ್ಷಣ ಹೀಗೆ, ಮುಖ ಎಷ್ಟು ಅಳತೆ ಇರಬೇಕು, ಅದಕ್ಕೆ ಮೂಗೆಷ್ಟು ಅಳತೆ ಇರಬೇಕು, ಮುಖ ಚಿಕ್ಕದು ಮೂಗು ದೊಡ್ಡದು ಹಾಗಿರಬಾರದು. ಹೌದು, ನಮಗಿರಬಹುದು, ಪ್ರತಿಮೆಗಿರಬಾರದು. ಪ್ರತಿಮೆಗೆ ಸಲ್ಲಕ್ಷಣ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಸ್ವರ್ಣಾದಿ ರೂಪವು ಪದ ನಖ ಮಸ್ತಕ ಲಕ್ಷಣವಾಗಿದೆ. ಚತುರತೆಯಿಂದ ಪೂಜಿಸು ಅಂದರೆ ಆ ಲೋಹಾದಿಗಳಿಂದ ಬಂಗಾರ ಮೊದಲಾದವುಗಳಿಂದ ತಯಾರಾದ ಪ್ರತಿಮೆಗಳಲ್ಲಿ ಭಗವಂತನ ಪೂಜೆ ಮಾಡುವ ಕಾಲಕ್ಕೆ ಅಲರ್ಟ್ನೆಸ್ ಇರಲಿ. ಏನದು, ಅದೇ ದೇವರು ಅಲ್ಲ, ಅದರೊಳಗೆ ದೇವರು ಅಂತ ಅನಿಸಿಕೊಂಡು ಎಲ್ಲಾ ಕಡೆ ಪೂಜಾ ಮಾಡಿ
ದ್ರವ್ಯಗಳಲ್ಲಿ ಆ ಪೂಜಾ ಮಾಡುವ ಪ್ರತಿಮಾದಲ್ಲಿ ದೇವರು, ಪೂಜಿಸುವ ದ್ರವ್ಯಗಳಲ್ಲೂ ದೇವರೇ. ಅಲ್ಲಿ ಚಿಂತನೆ ಮಾಡು. ಉದಯಾರ್ಕ ವಿಧು ತಾರಾಮಂಡಲ ಪಾವಕ ನದಿ ನದ ನದಿ ಸಾಗರ ಪರ್ವತ ಸರೋವರ ಹೃದಯ ಗಗನ ಸಮಸ್ತ ಸೂಕ್ಷ್ಮ ಸ್ಥೂಲ ದಧಿ ಶಬ್ದ ಮುಂತಾದ ನಾನಾ ಅಚಲಗಳು. ಇಲ್ಲಿ ನೋಡಿ ಹೇಳ್ತಾರೆ ನೋಡಿ, ಉದಯಾರ್ಕ ಉದಯಿಸುವ ಸೂರ್ಯ, ವಿಧು ಚಂದ್ರ, ತಾರಾಮಂಡಲ ಅಗ್ನಿ, ನದ ನದಿ, ನದ ಅಂದ್ರೆ ಗಂಡು, ನದಿ ಅಂದ್ರೆ ಹೆಣ್ಣು, ಅದ ಮೇಲೆ ಸಾಗರ ಪರ್ವತ ಸರೋವರ ಹೃದಯ ಗಗನ, ಎಲ್ಲ ಸೂಕ್ಷ್ಮ ಸ್ಥೂಲ ದ್ರವ್ಯಗಳು. ಹಾಗೆ ದಧಿ ಶಬ್ದ, ದಧಿ ಶಬ್ದ ಅಂದ್ರೆ ಮೊಸರು ಕಡಿಯುವ ಶಬ್ದ. ಎಲ್ಲಿ ಬಂತು? ಷೋಡಶಿ. ಎಲ್ಲಿ ಬಂತು? ಎಲ್ಲಾ ಶಬ್ದಗಳು ಭಗವಂತನ ಚಿಂತನೆ ಅಂತ. ಅಧಿಮಥನ ಶಬ್ದ ಭಗವಂತನ ವಿಶೇಷ ಭೀಷಕತ್ವ, ಭಗವತಃ ಭೀಷಕತ್ವ ಪ್ರದರ್ಶಯತಿ ಹೋಗ್ತಾನೆ. ಅದು ಹೇಳ್ತಾರೆ ದಧಿ ಶಬ್ದ ಮುಂತಾದ, ಆ ಶಬ್ದ ಎಂಥದ್ದು? ಅಚಲ ಜಡ, ಎಲ್ಲವೂ ಜಡಗಳೇ, ಶಬ್ದವೂ ಜಡವೇ, ಎಲ್ಲವೂ ಜಡವೇ. ಅಜ್ಞಾನ ಅಚಲಗಳು ಮೃದು ಮಾರ್ಗದಿಂದಾಗಲಿ ಮನೋಹರನಾಗು. ಏನೋ ನೋಡಿ, ಮೃದು ಮಾರ್ಗದಿಂದಾಗಲಿ ಮನೋಹರನಾಗು. ಆ ಶಬ್ದಗಳು ಬೇಕಾದ್ರೆ ಅನ್ವಯ ಮಾಡಿ ನೋಡಿ. ದಧಿ ಶಬ್ದ ಮುಂತಾದ ನಾನಾ ಅಚಲಗಳು ಮೃದು ಮಾರ್ಗದಿಂದಾಗಲಿ ಮನೋಹರನಾಗು. ಏನದ ಅರ್ಥ ಹೇಳ್ತಾರೆ? ನಾನಾ ಅಚಲಗಳಿವೆ, ಇದರಲ್ಲಿ ಭಗವಂತನ ಚಿಂತನ ಮೃದು ಮಾರ್ಗದಿಂದಾಗಲಿ, ಮೃದುವಾದ ಮಾರ್ಗದಿಂದಾಗಲಿ. ಇನ್ನು ಮೃದುವಾದ ಮಾರ್ಗ ಅಂದ್ಮೇಲೆ ಮುಟ್ಟೋದು ಆಗಲ್ಲ. ಮೃದುವಾದ ಮಾರ್ಗ ಅಂತ ಹೇಳಿದರೆ ನೋಡಿ, ಮೃದು ಅಥವಾ ಸೂಕ್ಷ್ಮ ಅಂತ. ಎಲ್ಲಾ ಕಡೆ ಪೂಜಾ ಅಂತ ಹೋದಾಗ ಆ ಹೊರಗಿನ ಪದಾರ್ಥ ತೆಗೆದು ದೇವರ ಅಲ್ಲಿ ಮುಖದ ಮೇಲೆ ಹಾಕೋದೇ ತಾತ್ಪರ್ಯ ಅಂತ ಇಟ್ಕೋಬೇಡಯ್ಯ. ತದ್ಗತ ಭಗವದ್ ರೂಪಗಳ ಚಿಂತನ ನೋಡಿ. ಮೃದು ಮಾರ್ಗ ಅಂದ್ರೆ ಯಾವುದು? ಪದಾರ್ಥಗತ ಭಗವದ್ ರೂಪ ಚಿಂತನ, ಪ್ರತಿಮಾಗತ ಭಗವದ್ ರೂಪ ಚಿಂತನ, ಹೃದಯಗತ ಭಗವದ್ ರೂಪ ಚಿಂತನ, ಐಕ್ಯ ಚಿಂತನ, ಅದರಲ್ಲಿ ಭಗವಂತನ ಸ್ವಾತಂತ್ರ್ಯ ಚಿಂತನ, ಎಲ್ಲವೂ ಹರಿ ಅಧೀನ. ಪದಾರ್ಥವೂ ದೇವರಧೀನ, ನಮಗೆ ಬಂದ ಬುದ್ಧಿ ದೇವರಧೀನ, ನಾವು ಅರ್ಪಣೆ ಮಾಡಿದ್ದು ದೇವರಧೀನ. ಇದೆಲ್ಲ ಸೇರಿಕೊಂಡ್ರೆ ಇದು ಎಲ್ಲಿ ನೋಡಿ, ಇಷ್ಟ ಆಲೋಚನೆ ಬಂತು ನಿಮಗೆ ಪೂಜೆ ಮಾಡೋ ಕಾರ್ಯಕ್ಕೆ? ಪ್ರತಿಮೆ ಇತ್ತು, ಪದಾರ್ಥಗಳು ಇತ್ತು, ಪಕ್ಕದಲ್ಲಿ ಇನ್ನೊಬ್ರು ಇದ್ರು, ಅವರಿಗೂ ಪ್ರತಿಮಾ ಸಾಲಿಗ್ರಾಮ ಇತ್ತು, ಪದಾರ್ಥಗಳಿತ್ತು, ಸೇಮ್ ಸೆಟ್ ಕೊಟ್ರು ದಾನ. ಯಾರು? ಸೇಮ್ ಸಾಲಿಗ್ರಾಮ, ಸೇಮ್ ಪ್ರತಿಮಾ, ಸೇಮ್ ದ್ರವ್ಯ. ಅವರು ಪೂಜೆ ಮಾಡಿ ಅಂತ ಕೊಟ್ರು. ಅವರು ಅದನ್ನೇ ಗಂಧ ತೆಗೆದ್ರು, ಆ ದೇವ್ರ ಮೂರ್ತಿಗಿಟ್ರು, ಅದು ಇಟ್ರು, ಹೀಗಿಟ್ರು, ಹಾಗಿಟ್ರು, ಮಾಡಿದ್ರು, ಗಂಧ ಅಕ್ಷತೆ ಇಟ್ರು, ಹೀಗೆ ಅದಕ್ಕೆ ವಿಶೇಷವಾಗಿಟ್ರು, ಎಲ್ಲ ಮಾಡಿ ಇವರು ಇಡ್ತಾ ಇದ್ದಾರೆ. ಆದರೆ ಇವರಲ್ಲಿ ಒಂದು ನಡೀತಾ ಇದೆ, ಏನು? ಇದೆಲ್ಲ ಪ್ರತಿಮಾದೊಳಗೆ ದೇವರು, ದ್ರವ್ಯದೊಳಗೆ ದೇವರು, ಆ ಕಾರ್ಯದೊಳಗೆ ದೇವರು, ಹೃದಯದೊಳಗೆ ದೇವರು, ಆ ಭಗವದ್ ರೂಪಗಳ ಐಕ್ಯ ಚಿಂತನ, ಇವೆಲ್ಲ ನಡೀತಾ ಇದೆ. ಇದೆಲ್ಲ ಹೊರಗೆ ಕಾಣಿಸುತ್ತ, ಇಬ್ಬರು ಮೇಲ್ನೋಟಕ್ಕೆ ಮಾಡುವ ಏನು, ಆ ಪದಾರ್ಥ ಹಾಕೋದು, ತೆಗೆಯೋದು, ಆರತಿ ಮಾಡೋದು, ಮಾತಾಡೋದು, ಮಂತ್ರ ಹೇಳೋದು, ಇಬ್ಬರದು ಸೇಮ್ ಇದೆ. ಕೊನೆಗೆ ಮಂತ್ರಾಕ್ಷತೆ ತುಂಬ ಸ್ಟೈಲು, ನೀರು ಬಿಡೋದು ಕೂಡ ಒಂದೇ ತರ ಇದೆ ಇಬ್ಬರದು. ಡಿಫರೆನ್ಸ್ ಏನಾದ್ರೂ ಗೊತ್ತಾಗುತ್ತಾ ಯಾರಿಗೆ? ಯಾರಿಗೆ ಗೊತ್ತಾಗಲ್ಲ. ಅದರಿಂದ ಈ ಒಳಗಿನ ಡಿಫರೆನ್ಸ್ ಅಂತಹದ್ದು ಸೂಕ್ಷ್ಮ. ಮೃದು ಮೃದು ಅಂದ್ರೆ ಸೂಕ್ಷ್ಮ, ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ಬೇಕಪ್ಪ ಇದನ್ನ ಅಂತ ಹೇಳ್ತಾರಲ್ಲ ಹಾಗೆ. ಅದಕ್ಕೆ ಮೃದು ಮಾರ್ಗದಿಂದಾಗಲಿ ಸ್ವಲ್ಪ ಎಚ್ಚರದಿಂದ ಮಾಡಪ್ಪ. ಅದರಿಂದ ಏನಾಗುತ್ತೆ? ಮನೋಹರನಾಗು. ಇಂಥ ರೀತಿಯಿಂದ ಮಾಡಿದ ಪೂಜಾ, ನೀನು ಭಗವಂತನಲ್ಲೇ ಇಟ್ಟು ಮಾಡಿದ ಪೂಜಾ, ಅದರಿಂದ ನೀನು ಏನಾಗ್ತೀಯ? ಮನೋಹರನಾಗಿ ಬಿಡುತ್ತೀಯ. ನೀನೇ ಮನಸ್ಸನ್ನ ಹರಣ ಮಾಡಿಬಿಡ್ತೀಯ. ಯಾರದ್ದು? ಸಜ್ಜನರದ್ದು, ಜ್ಞಾನಿಗಳಾದವರು ಯಾರಾದರೂ ಒಬ್ರು ಅಷ್ಟ್ಯಾಕೆ ನಾವು ಮಾಡ್ತಾ ಇರ್ತೀವಿ.
ಪೂಜೆ ಮಾಡ್ತಾ ಇರ್ತೀವಿ. ಯಾವ್ದಾದ್ರು ಒಂದು ಚಿಕ್ಕ ಕೊಸು, 10 ಜನ ಮಕ್ಕಳಲ್ಲಿ ಆಟ ಆಡ್ತಾ ಇದ್ರು, ಒಂದು ಮಾತ್ರ ಇಲ್ಲಿ ಬಂದು ಸಪರೇಟ್ ಆಗಿ ಚಿಕ್ಕ ಮಡಿ ಉಟ್ಕೊಂಡು ಕಚ್ಚೆ ಹಾಕೊಂಡು ಬಂದು ಎರಡು ಲೋಟ ಇಟ್ಕೊಂಡು ಪಟ ಪಟ ಅಂತ ಆಚಮನ ಮಾಡ್ತಾ ಇದ್ರೆ ಅಪ್ಪ ಎಷ್ಟು ಚೆನ್ನಾಗಿದೆ ಅಂತ ನಾವಮ್ಮಲ್ವಾ, ಮನಸ್ಸು ಕರಿಗೆ ಹೋಗುತ್ತದ್ದು ನೋಡಿದ್ರೆ. ಹಾಗೆ ಜ್ಞಾನಿಗಳು ಈ ತರ ಪೂಜಾ ಮಾಡ್ತಾ ಮಾಡ್ತಾ ಭಗವಂತ ನೋಡ್ತಾ ಇರ್ತಾರೆ, ನಾವು ಒಂದು ಕಡೆ ಕೂತ್ಕೊಂಡು ಆ ಎಲ್ಲಾ ಪೂಜಾ ಮಾಡೋ ಮಧ್ಯೆ ಇವನು ಬೇರೆ ಇದ್ದಾನೆ ಅಂತವ್ರಿಗೆ ಗೊತ್ತಾಗುತ್ತೆ. ನಾವು ಮಾಡಿದ ಮೃದುವಾದ ಪೂಜೆಯಿಂದ, ಮೃದು ಮಾರ್ಗದಿಂದ ಭಗವಂತನ ಒಲಿಸಬೇಕು ಅಂತ ಅವನಲ್ಲೇ ಏಕಾಗ್ರತೆ, ಪಕ್ಕದವರ ಮೇಲಿಲ್ಲೇ ಇದೆ ನಮ್ಮ ಮನಸ್ಸು, ಅವನ ಮೇಲೆ ಇದೆ. ಅವನ ರೂಪಗಳು ಅವನು ಕೊಡ್ತಾ 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 ಆನಂದ ಪಡ್ತಾ ಇದ್ವಿ. ಅದನ್ನ ನೋಡೋರು ಇರ್ತಾರಂತೆ, ಇವನು ಪೂಜಾ ಮಾಡೋ ಕಾಲಕ್ಕೆ ಪಕ್ಕದವ್ರು ನೋಡ್ತಾ ಇದ್ದಾನೆ, ದೇವ್ರು ನೋಡ್ತಾ ಇದ್ದಾರ ಅಂತ ನೋಡೋರು ಇರ್ತಾರಂತೆ. ಅಂಥವ್ರು ನೋಡ್ತಾರೆ, ಇವನು ಬೇರೆಯವ್ರಿಗೆ ಹೋಗಿ ಮಾಡ್ತಾ ಇಲ್ಲ, ಕೇವಲ ದೇವರ ಪ್ರೀತಿಗಾಗಿ ಮಾಡ್ತಾನೆ, ಇವನ ದೃಷ್ಟಿ ಅವನಲ್ಲೇ ಇದೆ. ಸೂಕ್ಷ್ಮ ತಿಳ್ಕೊಂಡಿದ್ದಾನಪ್ಪ ಇವನು, ಪೂಜೆಯಲ್ಲಿ ಸೂಕ್ಷ್ಮ ಇವನಿಗೆ ಅರ್ಥ ಆಗಿಬಿಟ್ಟಿದೆ ಅಂತ ಅವ್ರಿಗೆ ಅರ್ಥ ಆಗ್ಬೇಕು. ಅರ್ಥ ಆದರೆ ಅವ್ರು ನಮ್ಮ ಹತ್ರೇ ಬಂದ್ಬಿಡ್ತಾರಂತೆ, ಯಾರು ಜ್ಞಾನಿಗಳು. ಅವಾಗ ನಾವು ನಮ್ಮನ್ನೇನಂತಾರೆ, ಅವರ ಮನಸ್ಸನ್ನು ಹರಣ ಮಾಡಿದವರು ನಾವು, ನಾವೇನಾದ್ರು ಮನೋಹರರಾದ್ರು ಅದಕ್ಕೆ ಹೇಳುದು ಮನೋಹರನಾಗು. ಇಷ್ಟು ಅವಾಗ ಮತ್ತೆ ಹೇಳಿದ್ ಸ್ವಾಮಿ ಅನ್ಕೊಂತಾ ಇದ್ವಿ, ಅರ್ಥ ಇಲ್ಲ ನಾವೇನು ಹಾಗೆ ಇರ್ಬೇಕು ಅಂತ, ಹಾಗೆ ಪೂಜಾದಿಗಳು ಮಾಡಬೇಕು ಅಂತ ಮನಸ್ಸಲ್ಲೇನೋ ಇದೆ, ಆದರೆ ಅರ್ಥ ಇಲ್ಲ, ನಾವು ಮನೋಹರರು ಆಗ್ತಾ ಇಲ್ಲ, ಏನ್ ಮಾಡ್ಬೇಕು ಹೇಳಿ ಅಂದ್ರೆ, ನಿಮ್ಮಿಂದ ಇಂಥ ಕಾರ್ಯ ಮಾಡಿಸಿ ನಿಮ್ಮನ್ನ ಮನೋಹರರನ್ನಾಗಿ ಮಾಡುವ ಬಿಂಬಮೂರ್ತಿಯ ಗುಣ ಮನೋಹರ. ಅವನನ್ನ ಮನೋಹರ ಮನೋಹರ ಇಂಥ ಕಾರ್ಯ ಭಕ್ತರಿಂದ ಮಾಡಿಸಿ ಅವರನ್ನ ಮನೋಹರರನ್ನಾಗಿ ಮಾಡಿಸುವಂತ ಸ್ವಾಮಿ ನೀನು ಮನೋಹರನಯ್ಯ ಅಂತ ಗುಣಚಿಂತನೆ ಮಾಡಿದರೆ ನಾವು ಮನೋಹರರಾಗ್ತೇವೆ. ನೀನು ಮೃದು ಮಾರ್ಗದಿಂದ ಸಕಲ ಕಾರ್ಯಗಳು ಮಾಡತಕ್ಕಂಥವ ಅಂತ ಚಿಂತೆ ಮಾಡಿದ್ರೆ ನಾವು ಮೃದು ಮಾರ್ಗದಿಂದ ಎಲ್ಲವೂ ಮಾಡತಕ್ಕಂಥವರಾಗ್ತೀವಿ, ಮನೋಹರರಾಗ್ತೀವಿ. ಒಟ್ಟಾರೆ ಗುಣಚಿಂತನೆಯಿಂದಲೇನೆ ಗುಣ ಬರುತ್ತೆ, ಅದು ಅರ್ಥ ಆದರೇನೆ ಸಾಧನೆ, ಇಲ್ಲದಿದ್ರೆ ಇಲ್ಲ. ಬಿಂಬ ಗುಣಕ್ರಿಯಾದಿ ವಿರೇವ ಗುಣಕ್ರಿಯಾದಿ ಮಾನ್ ಭವತಿ. ಅಲ್ಲಿ ಶಬ್ದ ನೋಡಿ, ಗುಣ ಕ್ರಿಯ ಆದಿ ಮಾನ್, ಗುಣವಾನ್ ಗುಣವಂತನಾಗಬೇಕಾ, ಬಿಂಬನ ಗುಣದಿಂದಲೇ ಕ್ರಿಯಾ ಬರಬೇಕಾ, ಕ್ರಿಯಾದಿಂದ ನೋಡಿ ಗುಣ ಬರ ಮನೋಹರನಾಗಬೇಕು, ಬಿಂಬ ಮನೋಹರನಾದ್ರೆ ನಾವು ಮನೋಹರರಾಗ್ತೀವಿ. ಹಾಗೆ ಮೃದು ಮಾರ್ಗದಿಂದಲೇ ಕ್ರಿಯಾ ಭಗವಂತ ಮಾಡಿಸಿದ್ರೆ ನಾವು ಮಾಡುತ್ತೇವೆ ಹೇಳ್ತಾ ಇದ್ರು. ಮುನ್ನಿದಕ್ಕೆ ಇದ್ ಹೇಳಿದ್ದಕ್ಕೆ ಡೌಟ್ ಬರುತ್ತೋ ಇಲ್ವೋ, ನಿಸ್ಸಂದೇಹ ಸಂಶಯವೇ ಇಲ್ಲ, ನಾವು ಪಡ್ಕೊಂಡದ್ದೇ ಹಾಗೆ ಅಂತ ಹೇಳ್ತಾರೆ. ಗುಣಚಿಂತನೆಯೇ ಬೇಕು, ಯೋಚಿಸು ನಿರುತ, ನಿಸ್ಸಂದೇಹವಾಗಿ ಯೋಚಿಸಿ ನಿರುತ. ಏನು ದೇವರ ಬಿಂಬಮೂರ್ತಿಯ ಗುಣಗಳನ್ನು ಯೋಚಿಸು ನಿರುತ. ಸದಮರ ಮೂರುತಿ ನಮ್ಮ ವಿಜಯ ವಿಠಲರೇಯನ ಪದಗಳ ಬಿಗಿದಪ್ಪು ಮನಸ್ಸಿನಲ್ಲಿ ನೆನೆದು. ಈ ರೀತಿ ನೆನೆಯುತ್ತ ಚಿಂತನೆ ಮಾಡು. ಇನ್ನ ಮುಂದೆ ಹೇಳ್ತಾರೆ, ಬೊಂಬಾಂಡದೊಳಗಿನಿತು ವ್ಯಕ್ತ ಅವ್ಯಕ್ತ ಮೂರ್ತಿ. ವ್ಯಕ್ತ ಮೂರ್ತಿಗಳು ಕಾಣಿಸುವ ಮೂರ್ತಿಗಳು, ಕಾಣಿಸದೇ ಇರುವ ಮೂರ್ತಿಗಳು ಯಾವ್ದ್ಯಾವುದು ಅಂದ್ರೆ, ಕಾಣಿಸುವ ಮೂರ್ತಿಗಳೆಲ್ಲ ಹೊರಗೆ ಏನು ದೇವರ ಇದರಲ್ಲಿರುತ್ತೆ, ಕಾಣಿಸದೇ ಇರುವ ಮೂರ್ತಿ ಅಂದ್ರೆ ನಮ್ಮೊಳಗೆ ತಿರುಗಾಡುವಂತವರಲ್ಲಿ ದೇವರಿದ್ದಾರೆ ಅಂತ ಗೊತ್ತಾಗದೆ ದೇವರು ಕಾಣಿಸಲ್ಲ. ವ್ಯಕ್ತ ವ್ಯಕ್ತ ಮೂರ್ತಿಗಳು ಒಮ್ಮನದಲ್ಲಿ, ಒಂದೇ ಮನದಲ್ಲಿ ಆ ಮೂರ್ತಿಗಳನ್ನು ನೆನೆಯಬೇಕಂತೆ. ವ್ಯಕ್ತ ಮೂರ್ತಿ ಅವ್ಯಕ್ತ ಮೂರ್ತಿ. ಇಲ್ಲಿ ವ್ಯಕ್ತ ಮೂರ್ತಿ ಅವ್ಯಕ್ತ ಮೂರ್ತಿ ಅಂದಾಗ ಏನು, ವ್ಯಕ್ತ ಅಂದ್ರೆ ಪ್ರಕಟ ಆದದ್ದು, ಅವ್ಯಕ್ತ ಅಂದ್ರೆ ಪ್ರಕಟ ಆಗದೇ ಇರುವುದು. ಇವಾಗ ನೋಡಿ, ತಿರುಪತಿ ವೆಂಕಟೇಶ ವ್ಯಕ್ತ ಮೂರ್ತಿ, ನಮ್ಮೊಳಗಿರುವ ದೇವ ಆ ಅಲ್ಲಿ ಪ್ರತಿಮಾದೊಳಗಿರುವ ದೇವ ವ್ಯಕ್ತ ಮೂರ್ತಿ, ಈ ಶರೀರ ಈ ಜೀವನೆಂಬ ಪ್ರತಿಮಾದಲ್ಲಿರುವ ಮೂರ್ತಿ ಅವ್ಯಕ್ತ ಮೂರ್ತಿ. ಹೇಗೆ ಅಲ್ಲಿ ತುಂಬಾ ಶಕ್ತಿ ಜ್ಞಾನ ಐಶ್ವರ್ಯ ಪ್ರಕಟ ಮಾಡಿದ್ದಾನೆ
ವ್ಯಕ್ತ ಮಾಡಿದ್ದಾನೆ. ಅದಕ್ಕೆ ಅಲ್ಲಿಗೆ ಹೋದ್ರೆ ಎಲ್ಲ ಕೆಲಸಗಳಾಗುತ್ತೆ. ಅದೇ ದೇವ ನಮ್ಮೊಳಗಿದ್ರು ಕೂಡ ಅಯ್ಯೋ 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 ಯಾಕೆ ಅವನು ಶಕ್ತಿ ಪ್ರಕಟ ಮಾಡಲಿಲ್ಲ, ಅವ್ಯಕ್ತ ವ್ಯಕ್ತನಾಗ್ತಾ ಇಲ್ಲ. ಅದಕ್ಕೆ ಸ್ವಾಮಿ ನೀನು ವ್ಯಕ್ತನಾಗೋ ಅಂತ ಚಿಂತನೆ ಮಾಡಬೇಕು. ಅದಕ್ಕೆ ವ್ಯಕ್ತ ವ್ಯಕ್ತ ಮೂರ್ತಿ ಒಮ್ಮನದಲ್ಲಿ ಹೇಳಿದರಲ್ಲಿ ಬೇರೆ ಡಿಫರೆನ್ಸ್ ಆಫ್ ಒಪಿನಿಯನ್ ಇಲ್ವೇ ಇಲ್ಲ. ಹಾಗ ಹೀಗ ಒಂದೇ ತದಾಕಾರ ತದ್ವರ್ಣ ಚಿನ್ಮಯ ರೂಪನ್ನ. ಅಂದ್ರೆ ಒಟ್ಟಾರೆ ಈ ಜಗತ್ತಿನಲ್ಲಿ ಎಷ್ಟೆಷ್ಟಿವೆ ಮೂರ್ತಿಗಳು, ಅದರಲ್ಲೂ ಹೇಳಿದ್ರು ವ್ಯಕ್ತ ಮೂರ್ತಿ ಅವ್ಯಕ್ತ ಮೂರ್ತಿ ಅಂದ್ರು. ಅದಕ್ಕೆ ಇನ್ನೊಂದರ್ಥ ಏನದು, ನಮಗೆ ಕಾಣಿಸಿದ ಮೂರ್ತಿ ನಮಗೆ ಕಾಣಿಸದೇ ಇರುವ ಮೂರ್ತಿ. ಇಷ್ಟರವರೆಗೆ ಈ ಲಿಸ್ಟ್ ಕೊಟ್ರೆ ಅದರಲ್ಲಿ ನಾನು ತೋತಾದ್ರಿ ಹೋಗಿಲ್ಲ, ಕೆಲವರು ಹೋಗ್ಬೋದ್ರು ಮೊನ್ನೆಲ್ಲ, ನಾನು ಹೋಗಿಲ್ಲ, ಮನ್ನಾರಿಗೆ ನಾನು ಹೋಗಿಲ್ಲ, ನಾನು ಹೋಗಿಲ್ಲ, ಅದು ನನಗ ವ್ಯಕ್ತ, ಹೋದವರಿಗೆ ವ್ಯಕ್ತ. ಇಷ್ಟೇ ಅಲ್ಲದೆ ಜಗತ್ತಿನಲ್ಲಿ ಎಷ್ಟು ಎಷ್ಟು ಖಂಡಗಳಿವೆ, ಎಷ್ಟು ದ್ವೀಪಗಳಿವೆ, ಅಲ್ಲಲ್ಲಿ ಭಗವದ್ ರೂಪಗಳು ಎಷ್ಟಿವೆ, ಅವೆಲ್ಲ ಹೌದು. ಅಲ್ಲಲ್ಲಿದ್ದವರಿಗೆ ವ್ಯಕ್ತ, ಬೇರೆ ಕಡೆ ಇದ್ದವರಿಗೆ ಅವ್ಯಕ್ತ. ವ್ಯಕ್ತ ಅವ್ಯಕ್ತ ಎರಡೂ ಹೌದು. ಅದಕ್ಕೆ ಇಂಥ ವ್ಯಕ್ತಾವ್ಯಕ್ತಿ ವ್ಯಕ್ತಾವ್ಯಕ್ತ ಮೂರ್ತಿ ಆ ಎಲ್ಲ ಮೂರ್ತಿಗಳೇ ನೋಡಿ, ದೇವರಲ್ಲ ಮೂರ್ತಿಗಳೇ ನಮ್ಗೆ ಕಾಣಿಸಿಲ್ಲ, ಬೇರೆ ಎಲ್ಲರೂ ಮೂರ್ತಿಗಳೇ ಕಾಣಿಸಿಲ್ಲ. ಇಲ್ಲಿರುವ ಮೂರ್ತಿ ವ್ಯಕ್ತ, ಅಲ್ಲಿರುವ ಮೂರ್ತಿ ನಮಗೆ ಅವ್ಯಕ್ತ. ಅದರೊಳಗೆ ಇರುವ ಚಿನ್ಮಯ ರೂಪನ್ನ ತದಾಕಾರ ತದ್ವರ್ಣ ಚಿನ್ಮಯ ರೂಪನ್ನ. ಸಾಲಗ್ರಾಮಗಳು ನೋಡೋ ಕಾಲಕ್ಕೆ ಅರ್ಥ ಆಗುತ್ತೆ, ಒಂದು ಕೆಂಪು ಬಣ್ಣ, ಒಂದು ನೀಲಿ ಬಣ್ಣ, ಒಂದು ಕಪ್ಪು ಬಣ್ಣ, ಒಂದು ಬೂದಿ ಬಣ್ಣ, ಒಂದು ಬಿಳಿ ಬಣ್ಣ ಹೇಳ್ತಾರೆ. ತದ ಆಕಾರ ಅದೇ ಆಕಾರ, ತದ್ ವರ್ಣ ಅದೇ ವರ್ಣದಿಂದ ಭಗವಂತ ಇರ್ತಾನೆ. ಚಿನ್ಮಯ ರೂಪನ್ನ ಜ್ಞಾನಮಯ ರೂಪನ್ನ ಅಚಲ ಕೋಟಿ ಮಧ್ಯ ಒಮ್ಮೆ ಒಮ್ಮೆ ನೆನೆದು ನಾನಾ ಪೂಜೆಯ ಮಾಡು. ಅಚಲವಾದ ಪ್ರತಿಮೆಗಳೆಷ್ಟಿವೆ, ಕೋಟಿ 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 ಪ್ರತಿಮೆಗಳಿವೆ. ಅಲ್ಲಿ ಒಮ್ಮೆ ಒಮ್ಮೆ ನೆನದು ಅಂದ್ರೆ ಒಮ್ಮೆ ಒಮ್ಮೆ ಅಂದ್ರೆ ಸದಾಕಾಲ ಇದು ಬರಲ್ಲ, ಸದಾಕಾಲ ಬರಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ, ಒಮ್ಮೊಮ್ಮೆ ಕೊಡುತ್ತಾನೆ ಆವಾಗ ನೆನೆದು ಬಂದಾಗಲೇನೆ ನಾನಾ ಪೂಜೆಯ ಮಾಡು. ಅಂದ್ರೆ ಬೆಳಿಗ್ಗಾದ್ರೂ ಯಾವಾಗಾದ್ರೂ ಸರಿ, ಇಡೀ ಜಗತ್ತಿನಲ್ಲಿರುವ ನಾನಾ ಭಗವಂತನ ಮೂರ್ತಿಗಳು ನನಗೆ ಕಾಣಿಸಿದ್ದು, ಕಾಣಿಸದೇ ಇರುವ ನಾನಾ ಜಡಗಳು, ಅಲ್ಲಿರುವ ಭಗವದ್ ರೂಪ ಏನು ಪೂಜಾಕ್ಕೆ ಅರ್ಹವಾದಂತಹ ಜಡಗಳು, ಅಲ್ಲಿರುವ ಭಗವದ್ ರೂಪಕ್ಕೆ ನಾನಾ ಪೂಜೆಯ ಮಾಡು. ಆ ಪ್ರತಿಮೆಗಳಿಗೆಲ್ಲ ನಾವು ಪೂಜೆ ಮಾಡ್ಲಿಕ್ಕೆ ಆಗುತ್ತ? ನಮ್ಮನೆಯಾಗಿರುವ ಸಾರಿತ್ರಾಮಗಳು ಪೂಜೆ ಮಾಡ್ಲಿಕ್ಕೆ ನಮಗಾಗಲ್ಲ, ಅವೆಲ್ಲ ಮೂರ್ತಿಗಳು ಪೂಜೆ ಮಾಡ್ಲಿಕ್ಕೆ ಆಗುತ್ತಾ? ಅದಕ್ಕೆ ಹೇಳಿದ್ರು ದಾಸರಾಜ ಸುಲಭವಾಗಿ ಹೇಳಿಕೊಟ್ಬಿಡ್ತಾರೆ, ಮೇರುಗಿರಿ ಸಿಂಹಾಸನವು ಹೌದಲ್ವೋ, ಬಾರಿಜ ಭವಾಂಡವೇ ಮಂಟಪ ಮೇರುಗಿರಿ ಸಿಂಹಾಸನವು ಅಚಲ ಕೋಟಿ ಅಂತ ಮೂರ್ತಿಗಳಿಗೆ ಹೌದಪ್ಪ ಬ್ರಹ್ಮಾಂಡವೇ ಅಲ್ಲ, ಬಾರಿಜ ಭವಾಂಡವೇ ಮಂಟಪ ಮೇರುಗಿರಿ ಸಿಂಹಾಸನವು ಭಾಗೀರಥಿಯ ಮಜ್ಜನವು ದಿಗ್ವಸ್ತ್ರಗಳು ನುಡಿ ಮಂತ್ರ ಭೂರು ಹಜ ಫಲ ಪುಷ್ಪ ಗಂಧ ಸಮೀರ ಶಶಿರವಿ ದೀಪ ಭೂಷಣ ತಾರಕಗಳಂದರ್ಪಿಸಲು ಕೈಗೊಂಡು ಮನ್ನಿಸುವ. ಇದು ನಾನಾ ಪೂಜೆ ಹೇಳ್ಕೊಟ್ಟು ಎಷ್ಟು ಚೆನ್ನಾಗಿದೆ ನೋಡಿ. ಇದು ಸುಮ್ಮನೆ ಕೇಳಿ ಬಿಡೋದಲ್ಲ, ಮಾಡಬೇಕು. ಮಾಡ್ಲಿಕ್ಕೆ ಹೋದಾಗ ಡೌಟ್ ಬರುತ್ತೆ, ಹೇಗ್ ಮಾಡ್ಲಿ ಹೇಗ್ ಮಾಡ್ಲಿ ಹೇಗ್ ಮಾಡ್ಲಿ ಅಂತ. ಹೌದ್ ತಾನೆ, ಅದೇ ಹೇಳ್ತಾ ಇದ್ದಾರೆ. ಇನ್ನ ರಮ್ಯ ತತ್ವದ ತನಕ ಅವ್ಯಕ್ತ ತತ್ವ ಪರ್ಯಂತ ಪೂಜಾ ಮಾಡಯ್ಯ ಅಂದ್ರು. ಏ ಇದೆಲ್ಲ ವ್ಯಾಪ್ತೋಪಾಸಿಲ್ಲ, ಸ್ಮರಣೆ ಮಾಡಿಲ್ಲ ಅಂದ್ರೆ ನಮಗೆ ಸಿಲೆಬಸ್ ಇಲ್ಲ, ನಮ್ಗೆ ಕೊಡಲ್ಲ ಅವರು. ಇದೆಲ್ಲದಕ್ಕೂ ನಾವು ವ್ಯಾಪ್ತೋಪಾಸ ಕರ್ತೀವಲ್ಲ, ನಮ್ದಲ್ಲ ಅಂತ ಹೇಳ್ಬಿಟ್ಟು ಏನಾಗಿದೆ, ದಿನಕ್ಕೆ ಮೂರು ಸಲ ಸ್ನಾನ, ಮೂರು ಹೊತ್ತು ಸ್ನಾನ, ಅದ ಮೇಲೆ ವಿಶೇಷವಾಗಿರ್ತಕ್ಕಂತಹ ಜಪ ಎಲ್ಲ ಎಲ್ಲರಿಗೂ ವಿಧಾನ ಮಾಡಿದ್ರು. ಗೃಹಸ್ಥರಿಗೂ ಮೂರು ಹೊತ್ತು ಸ್ನಾನ ಇದೆ, ಸನ್ಯಾಸಿಗಳಿಗೂ ಮೂರು ಹೊತ್ತು ಸ್ನಾನ ಇದೆ, ವಾನಪ್ರಸ್ಥರಿಗೆ ಬ್ರಹ್ಮಚಾರಿಗಳಿಗೊಂದಿಲ್ಲಷ್ಟೇ. ಆದರೆ ನಾವೇನ್ ಮಾಡಿದ್ವು, ಬರ್ತಾ ಬರ್ತಾ
ಗೃಹಸ್ಥರಿಗೆ ಒಂದೇ ಸ್ಥಾನ ಐತಿ ಈಗ. ಅಂದ್ರೆ ಮಾಡೋರು ಮಾಡ್ತಾರೆ ಬಹಳ, ಅವ್ರು ನೋಡಿ ಇವರು ಬಹಳ ಮಡಿಪಿಶಾಚಿಗಳು ಅವ್ರನ್ನಂತಾರೆ. ಯಾರು ಪಾಪ ಅವರೇನೋ ಅದು ಬಂದದ್ದನ್ನ ಇಟ್ಕೊಂಡು ಬಂದಿರ್ತಾರೆ. ಬೆಳಿಗ್ಗೆ ಸ್ನಾನ ಮಾಡ್ತಾರೆ, ಮಧ್ಯಾಹ್ನ ಊಟ ಕಾಲಕ್ಕೂ ಸ್ನಾನ ಮಾಡ್ತಾರೆ, ಮತ್ತು ಸಾಯಂಕಾಲ ಮತ್ತು ಸ್ನಾನ ಮಾಡಿ ಏನು ಸಂಧ್ಯಾದಿಗಳು ಮಾಡ್ಕೊಂತಾ ಇರ್ತಾರೆ. ನೋಡಿ ನೋಡ್ರಿ ಬರೀ ಕರ್ಮಠರು, ಜ್ಞಾನವೇ ಇಲ್ಲ ಇವರಿಗೆ ಅಂತ. ಇವರೇ ಬ್ರಹ್ಮಜ್ಞಾನಿಗಳಿದ್ದಾಗ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಯಾರು ನಮ್ಮ ಜಗನ್ನಾಥದಾಸರು, ಮಡಿ ಎಷ್ಟೆಲ್ಲ ನಿಮಗೆ ಅನುಷ್ಠಾನ ಮಾಡ್ಲಿಕ್ಕೆ ಬರುತ್ತೋ ಅಷ್ಟೆಲ್ಲ ಮಾಡಿ, ನಿಮ್ ಮಿನಿಮಮ್ಮೆ ಅದು ಅದು ಹೇಳಿದ್ದಾರೆ ಅಂತ ಹೇಳ್ತಾರೆ. ಮೂರು ಕಾಲದಲ್ಲಿ ಸ್ನಾನ ಮಾಡುವುದು ನಮಗೆ ವಿಹಿತ, ಅದು ಮಾಡ್ತಾ ಇಲ್ಲ. ಅದು ಎಲ್ಲಿಗೆ ಆಗ್ಬಿಟ್ಟಿದ್ದು? ಸ್ವಾಮಿಗಳಿಗೆ ಮಾತ್ರ ಉಳಿದಿದೆ, ನಮ್ಗೆ ಹೋಗ್ಬಿಟ್ಟಿದೆ. ಇವಾಗ ಯಾರಾದ್ರೂ ಹಾಗೆ ಮೂರೊತ್ತು ಸ್ನಾನ ಸಡನ್ ಆಗಿ ಶುರು ಮಾಡಿಬಿಟ್ರೆ ಶಾಸ್ತ್ರ ನೋಡ್ಬಿಟ್ಟು ಏನದು ಸ್ವಾಮಿಗಳ ತರ ಮೂರೊತ್ತು ಸ್ನಾನ ಮಾಡ್ತಾ ಇದೆಯಾ, ಮಾಡ್ಬೇಡ. ಹಾಗೆ ಇಲ್ಲಿ ಸರ್ವತ್ರ ಭಗವಂತನ ಸ್ಮರಣೆ ಎಲ್ಲರಿಗೂ ವಿಹಿತ. ಉಪಾಸನಾ ಅಂದ್ರೆ ಒಂದೊಂದು ಮೂರ್ತಿ ಹಿಡ್ಕೊಂಡು ಅದರಲ್ಲಿ ಮತ್ತು ವಿಶೇಷವಾಗಿ ತೀವ್ರ ಚಿಂತನೆ, ಅದು ಉಪಾಸನ, ಅದು ನಮಗಿಲ್ಲ. ಸಾಮಾನ್ಯ ಸರ್ವತ್ರ ಭಗವಂತನ ಸ್ಮರಣೆ ಎಲ್ಲರಿಗೂ ಇದೆ. ಅಂತ ಕಾಲಕ್ಕೆ ಇದು ಹೇಳಿದ ಕೂಡ್ಲೆ ಬಿಟ್ಬಿಟ್ಟು ಅಲ್ಲ, ಇದಕ್ಕೆ ಶುರು ಮಾಡಿದ ಕೂಡ್ಲೆ ಅಯ್ಯೋ ಅದು ವ್ಯಾಪ್ತೋಪಾಸನೆ ಅಷ್ಟೇ, ನಮ್ದಲ್ಲ ಇವೆಲ್ಲ, ನಾವು ಮಾಡಬಾರದು. ನಾವೇನ್ ಮಾಡ್ಬೇಕು? ನಾವು ಸುಮ್ಮನೆ ಕೇಳಬೇಕಷ್ಟೇ. ಇನ್ನ ಕೆಲವರ ಉದ್ದೇಶ ಎಷ್ಟು ಅಂದ್ರೆ ಇದೆಲ್ಲ ತತ್ವಗಳು ಈ ಪ್ರಮೇಯಗಳೆಲ್ಲ ಒಮ್ಮೆ ಕೇಳಿ ಬಿಡಬೇಕಷ್ಟೆ, ಅದನ್ನೇ ಹಿಡ್ಕೊಂಡು ಒದ್ದಾಡಬಾರದು. ಇದೆಲ್ಲ ಜ್ಞಾನ ಮಾತ್ರೇಣ, ಆಚಾರ ಹೇಳಿದ್ದಾರೆ ಜ್ಞಾನ ಮಾತ್ರೇಣ ಅಂತ ಹೇಳಿದ್ದಾರೆ. ಅಂದ್ರೆ ಒಮ್ಮೆ ಕೇಳಿದ್ಕೊಂಡು ಜ್ಞಾನ ಬಂತು, ಮುಗಿತ ಅಲ್ಲಿಗೆ, ಕ್ಲೋಸ್. ಮುಂದೇನು? ಮತ್ತ ತಂಬಿಗೆ ತೊಳಿ, ತಾಲಿ ತೊಳಿ, ಅದು ಅದೇ ಇರು. ಏನಿನ್ನ ಹಾಗಲ್ಲಯ್ಯ, ಸತತ ಭಗವಂತನ ಸ್ಮರಣೆಗೆ ಯಾರು ಅಡ್ಡಿ ಮಾಡಲಿಲ್ಲ. ಆಚಾರ ಮಾತನ ಅಪಾರ್ಥ ಮಾಡ್ಕೊಂಬೋದಲ್ಲಿ ಅಗ್ರಗಾಮಗಳಾಗಿ ಹೋಗ್ಬಿಡ್ತಾ ಇದ್ದೀವಿ ನಾವು. ಅದನ್ನ ಹೇಳ್ತಾ ಇದ್ದಾರೆ. ಒಮ್ಮೆ ಒಮ್ಮೆ ನೆನೆದು, ಯಾಕೆ ನಾನು ಹೇಳೋದು ಮಾತ್ರ ತಾತ್ಪರ್ಯ ಅಲ್ಲ, ಎಲ್ಲೆಲ್ಲಿ ಎಡವು ಬೀಳ್ತಾ ಇದೆಯೋ ಅದನ್ನ ನೋಡ್ಕೊಂಡು ಹೋಗ್ಬೇಕಲ್ಲ. ಇಲ್ಲದಿದ್ರೆ ನೀವೇನೋ ಪಾಪ ಹೋಗ್ತಾ ಇರ್ತಾರೆ. ಇದಕ್ಕಿದ್ದಾಗ ನೀವು ಮಾಡೋ ಕಾಲಕ್ಕೆ ಅದು ಸುಮ್ಮನೆ ಇರಲ್ಲ. ಇದು ಅನುಷ್ಠಾನ ಕೆಟ್ಟಾಗ ಸ್ಮರಣೆ ಮಾಡ್ತಾ ಇರೋ ಕಾಲಕ್ಕೆ ಒಳಗೆ ಕಲಿ ಕೂತಿರ್ತಾನೆ, ಅವ್ರಿಗೆ ಹೇಳು ಇವ್ರಿಗೆ ಹೇಳು ಇವ್ರಿಗೆ ಹೇಳು ಅಂತ ಏನೋ ಒಂದು ಮಾಡಿಸ್ತಾ ಇರ್ತಾನ. ನಿಮ್ ಪಕ್ಕದಲ್ಲಿ ಯಾರೋ ಬಂದಿರ್ತಾರೆ, ಎಲ್ಲೋ ಮಠಕ್ಕೋ ಎಲ್ಲೋ ಹೋಗಿರ್ತೀರ, ಆ ಮಠಕ್ಕೆ ಹೋದ ಕಾಲಕ್ಕೆ ನೀವೆಲ್ಲ ಮಾಡ್ತಾ ಇರ್ತೀರ ಪಾಪ, ಒಳಗೊಳಗೆ ಮಾಡ್ತಾ ಇರ್ತೀರ, ಸ್ವಲ್ಪ ಹೊರ ಕಾಣಿಸ್ತಾ ಇರ್ತೇವೆ. ಆಗ ನಾವು ಚಿಂತನೆ ಮಾಡೋದೆಲ್ಲ ಮುಖದಲ್ಲಿ ಕಾಣಿಸ್ತಾ ಇರುತ್ತೆ. ಅದ್ ಪಕ್ಕದವ್ರು ಕೇಳ್ತಾರೆ ಏನೋ ಮಾಡ್ತಾ ಇದ್ರ ಒಳಗೆ, ಏನ್ ಹೇಳಿ 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 ಅಂತ ಪಕ್ಕ ಶುರು ಮಾಡ್ತಾರೆ. ಅದ್ ಹೇಳಿದ್ಕೂಡ ಇಲ್ಲ ಇಲ್ಲ ಹೀಗ್ ಚಿಂತನೆ ಮಾಡಿ, ಯಾರು ಹೇಳ್ಕೊಟ್ರ, ನಮ್ಮ ಆಚಾರ ಹೇಳ್ಕೊಟ್ರ, ಹೌದಾ? ಪಕ್ಕದಲ್ಲಿ ಹೇಳ್ತಾರೆ ಅವೆಲ್ಲ ಯಾಕ್ತೋಪಾಸಕರು ಮಾಡ್ಬೇಕಾಗಿದ್ದು, ನಾವೇ ನಮ್ದಲ್ಲ, ಹಾಳಾಗಿ ಹೋಗ್ತೀರಾ, ಅಷ್ಟೆಲ್ಲ ಬೇಡ. ಹೌದಾ? ಬೇಡ ಅರ್ಪಣ ಬೇಡ. ಅದಕ್ಕೆ ಇದು ಯಾಕ್ತೋಪಾಸಕರದ್ದಲ್ಲ, ನಿಮಗೆ ಬರುವ ಸಾಮಾನ್ಯ ಚಿಂತನೆ. ಹೌದು, ಬಹಳ ಜನ ಹೇಳಿದ್ದಾರೆ, ಬಹಳ ಜನ ಮತ್ತ ರಿಟರ್ನ್ ಬಂದು ಏನು ಬ್ಯಾಕ್ ಟು ಪ್ಯೂರ್ ಏನಂತ ಬಂದು, ಆಚಾರ್ಯ ಇವೆಲ್ಲ ಮಾಡಬಾರ್ದಂತಲ್ಲ, ನಾವೆಲ್ಲ ಹೇಗ್ ಮಾಡೋದು ಅಂತ ಹೇಳಿದ್ರು. ಅಮ್ಮ ಯಾರು ಹೇಳಿದ್ದಾರೆ? ಅದಕ್ಕೆ ಮತ್ತು ಅಲ್ಲ, ಬೇರೆ ಬೇರೆ ಆಚಾರಗಳಿಂದ ಪ್ರಮಾಣ ಕೊಡಿಸಿ ಇವೆಲ್ಲ ಚಿಂತನೆ ಮಾಡಬಹುದು ಅಂತ ಹೇಳಿದ ಮೇಲೆ, ಹೌದಾ? ಯಾರೋ ಒಬ್ರು ಬಂದ್ಬಿಟ್ಟು ಹೀಗೆ ಹೇಳ್ಬಿಟ್ರು ನೋಡಿ, ನೀವೇನು ಮಾಡಬಾರ್ದು, ಬರೀ ಅಡಿಗೆ ಮಾಡ್ಕೊಂಡಿದ್ರೆ ಸಾಕು ಮೋಕ್ಷ ಆಗುತ್ತೆ ಅಂತ ಹೇಳಿದ್ದಾರೆ. ನಾವ್ ಏನ್ ಮಾಡ್ಬೇಕು ಅಂತ ಅವ್ರು ಹೇಳಿದ್ರು. ಗಂಡಸರಾದ್ರೂ ಅಷ್ಟೇ, ನೀವು ಅಂತಾದ್ ಏನ್ ಮಾಡ್ಬೇಕಾಗಿಲ್ಲ, ನೀವು ಸಂಧ್ಯಾದ್ರೂ ಮಾಡ್ಕೊಂಡವ್ರೆ ಸಾಕು ನಿಮ್ದಷ್ಟೇ ಅಂತ ನಮ್ಗೆ ಹೇಳಿದ್ದಾರೆ. ಏನ್ ಮಾಡ್ಬೇಕು ಇದಕ್ಕೆಲ್ಲ? ಹಾಗೆಲ್ಲ ಹಾಗಿದ್ರೆ ವಿಜಯರಾಜ್ ಇಟ್ಟು ಪುಸ್ತಕ ಬರಿತಾ ಇದ್ದೀರಾ? ಇದು ಸಾಮಾನ್ಯ ಜನಕ್ಕೆ ಬರೆದಿದ್ದಷ್ಟೇ, ಅಪರೋಕ್ಷ ಜ್ಞಾನಿಗಳೇ ಬರ್ತಾರ? ಅದು ಬೇಕಾಯ್ತು, ಪುಸ್ತಕಗಳು ಅಪರೋಕ್ಷ ಜ್ಞಾನಿಗಳೇ ಬೇಕಾಗಿಲ್ಲ. ಶಾಸ್ತ್ರ ಓದೋರಿಗೆ ಬೇಕಾಗಿಲ್ಲ, ಶಾಸ್ತ್ರ ಓದೋರಿಗೆ ಕನ್ನಡ ಪುಸ್ತಕ ಮುಟ್ಟಲ್ಲ, ಅವರು ಮುಟ್ಟಲ್ಲ. ಅಲ್ಲ, ನಿಜವಾಗಿ ಹೇಳ್ತಾ ಇದ್ದೀನಿ, ಅವ್ರು ಮುಟ್ಟಲ್ಲ, ಅವ್ರಿಗೆಲ್ಲ ಬರುತ್ತೆ. ಆದ್ರಿಂದ ಶಾಸ್ತ್ರ ಓದೋರಿಗಿಲ್ಲ, ಅಪರೋಕ್ಷ ಜ್ಞಾನಿಗಳಿಗಲ್ಲ, ಇನ್ಯಾರಿಗೆ ಬರಬೇಕು? ಸಾಮಾನ್ಯ ಜನರಿಗೆ ಬರಬೇಕು. ಅಂತ ಸಾಮಾನ್ಯ ಜನರಿಗೆ ಇದು ಇದು ಆಗಲ್ಲ ಅಂತ ಹೇಳಿದ್ರೆ ಇನ್ಯಾರಿಗೆ ಹೇಳಿದಂತೆ ಇದು? ಅದರಿಂದ ಸಾಮಾನ್ಯ ಜನಕ್ಕೆ ಚೆನ್ನಾಗಿ ಹೇಳಿದ್ದಾರೆ. ಒಮ್ಮೆ ಒಮ್ಮೆ ನೆನೆದು ನಾನಾ ಪೂಜೆಯ ಮಾಡು ರಮ್ಯ ತತ್ವದ ತನಕ ಇನಿತು ರಚಿಸಿ. ಈ ರೀತಿ ಅವ್ಯಕ್ತ ತತ್ವ ಪರ್ಯಂತ ಅಂದ್ರು. ಹಾಗಾದ್ರೆ ಅವ್ಯಕ್ತ ತತ್ವದ ಪರ್ಯಂತ ಪ್ರತಿಯೊಂದು ತತ್ವದಲ್ಲಿರುವ ಕಣ ಕಣದಲ್ಲಿರುವ ಭಗವದ್ ರೂಪಗಳಿವೆ. ಪ್ರತಿಯೊಂದು ತತ್ವದ ಪ್ರತಿಯೊಂದು ಕಣವೂ ಕೂಡ ಪ್ರತಿಮೆ. ಪ್ರತಿಯೊಂದು ತತ್ವದ ಪ್ರತಿಯೊಂದು ಕಣವು ಪ್ರತಿಮೆ, ಅದರಲ್ಲಿ ಭಗವದ್ ರೂಪಗಳು ಅನಂತ ಇವೆ. ಆ ಅನಂತ ರೂಪಗಳಿಗೆ ನಮೋ ನಮಃ. ಅದಕ್ಕಿಂತ ಬೇರೆ ಇದೆಯಾ?
ನಮಸ್ಕಾರ ಬಿಟ್ಟು ನಾವೇನು ಪೂಜೆ ಮಾಡ್ಲಿಕ್ಕೆ ಆಗುತ್ತಾ? ಸ್ವಾಮಿ, ಇದೆಲ್ಲ ನಿನ್ನ ಅಧೀನ, ಸಮಸ್ತ ತತ್ವಗಳು ಕಣಕಣವು ನಿನ್ನ ಅಧೀನ ಹರಿ ಅಂತ ಚಿಂತನೆ ಮಾಡಿದರೆ ಅದೆಷ್ಟು ಚೆನ್ನಾಗಿರುತ್ತೆ. ಅದನ್ನ ಹೇಳ್ತಾ ಇದ್ದಾರೆ. ಇನಿತು ರಚಿಸಿ ವೇಗ ಅಂದ್ರು. ಇಷ್ಟು ಹೇಳಿದ ಕೂಡ್ಲೆ, ಸರಿ ಬಿಡ್ರಿ, ತುಂಬಾ ಹೇಳಿದಿರಾ, ವಿಲ್ ಟ್ರೈ. ಯಾವಾಗ ಬಾಯಲ್ಲಿ ಅಕ್ಕಿ ಎಳ್ಳು ಹಾಕೋ ಪರ್ಯಂತವೂ ವಿಲ್ ಟ್ರೈ. ಅದಲ್ಲ, ನಮ್ಮನ್ನ ಹೊರಗೆ ಹಾಕಿರ್ತಾರೆ ಈ ಬಾಯಿಯಿಂದ, ಐ ವಿಲ್ ಟ್ರೈ ಅಂತ ಅಂದ್ಮೇಲೆ ಆ ಶಬ್ದವೂ ಹೇಳಲಿಕ್ಕಾರದೆ ನಮ್ಮನ್ನ ಹೊರಗೆ ಹಾಕಿದ್ ಆ ಶಬ್ದವೂ ಹೇಳಲಿಕ್ಕಾಗಲ್ಲ, ಐ ವಿಲ್ ಟ್ರೈ ಅಂತ ಹೇಳಲಿಕ್ಕಾಗಲ್ಲ. ಅವಾಗ ಹೊರಗೆ ಮಲಿಸಿರ್ತಾರೆ, ಅವಾಗ ಆ ಬಾಯಲ್ಲಿ ಆ ಶಬ್ದ ಬಂದ್ಬಿಡುತ್ತೇನೋ ಅಂತ ಹೆದರಿಕೆ ಅಂದ್ರೆ ಅದಕ್ಕೆ ಬಾಯಿ ತುಂಬಾ ಅಕ್ಕಿ ಎಳ್ಳು ಹಾಕ್ಬಿಡ್ತಾರೆ, ಆ ಶಬ್ದವೂ ಬಾರದಿರಲಿ ಅಂತ. ಇನ್ನು ಬೇರೆ ಜನ್ಮಕ್ಕೂ ಐ ವಿಲ್ ಟ್ರೈ ಇರಲ್ಲ, ಅದ ಕಾರಣ ಐ ವಿಲ್ ಟ್ರೈ ಅಲ್ಲ, ಈಗೇ ಮಾಡುತ್ತೇನೆ, ಹಠದಿಂದ ಹೊರಡಬೇಕಂತೆ. ವೇಗ ರಮ್ಯ ತತ್ವದ ತನಕ ಇನಿತು ರಚಿಸಿ ವೇಗ. ನೋಡಿ, ರಚಿಸಿ ವೇಗ, ತುಮ್ಮಾನಗಳು ಎಲ್ಲ ಕಡೆಗೆ ನೂಕಲಿಬೇಕು. ಈ ತರ ಮಾಡಿದ್ರೆ ಏನಾಗುತ್ತೆ, ಎಲ್ಲಾ ತುಮ್ಮಾನಗಳು ದುರಭಿಮಾನಗಳು ನೂಕಲಿಬೇಕು, ಅಥವಾ ತುಮ್ಮಾನಗಳು ಕಷ್ಟಗಳು ಎಲ್ಲ ದೂರ ಆಗಿಬಿಡುತ್ತೆ. ಅಮ್ಮ ಈ ಬಗೆ ಪೂಜಾ ಸಾಧನ ಧ್ಯಾನ ನಿಮ್ಮ ಮನಸ್ಸಿನಲ್ಲಿ ಮಾಡಿರೋ ಎಂದು ಸಾರಿ ಸನ್ಮತಿಯಿಂದಲೇ ಜನಕ್ಕೆ ಪೇಳಲಿಬೇಕು. ನೋಡಿ, ಚೆನ್ನಾಗಿ ಹೇಳ್ತಾರೆ ಅಮ್ಮ. ಎಂಥದ್ದು ಗೊತ್ತಾ ಇದೆಲ್ಲ? ಈ ಬಗೆ ಪೂಜಾ ಸಾಧನ ಧ್ಯಾನ ನಿಮ್ಮ ಮನಸ್ಸಿನಲ್ಲಿ ಮಾಡಿರೋ ಎಂದು ಸಾರಿ ಹೇಳಕ್ ಮೊದಲು ನಾವು ಮಾಡ್ಬೇಕಲ್ಲ, ನಾವು ಮಾಡಿ ಇನ್ನೊಬ್ಬರಿಗೆ ಸಾರಿ ಸನ್ಮತಿಯಿಂದಲೇ ಜನಕ್ಕೆ ಬೇಡಲಿಬೇಕು. ಬರೀ ಜನಕ್ಕೆ ಬೇಡಲಿಬೇಕು ಅಂತಲ್ಲ, ಸನ್ಮತಿಯಿಂದಲೇ ಜ್ಞಾನಿಗಳು ಕೊಟ್ಟಿದ್ದಾರೆ, ಇದು ಜನಕ್ಕೆ ಬರಲೇಬೇಕು. ಆ ರೀತಿಯಲ್ಲಿ ಹಿಂದೆ ಬಿದ್ದಾದ್ರೂ ಸರಿ ಹೇಳಬೇಕು, ಹೇಳಿಸಲ್ಬೇಕು ಇವರು ಸರಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟೆಷ್ಟು ತಮ್ಮ ತಮ್ಮ ಯೋಗ್ಯತೆ ಪೂರ್ವಿಕರು ಮಾಡಿ ಅಮ್ಮಿರಿತ ಲೋಕವಾಸವಾದರು. ಇದೆಲ್ಲ ಈ ತರ ತಾವು ಮಾಡಿ ಜನಕ್ಕೆ ಸನ್ಮತಿಯಿಂದಲೇ ಸಾರಿ ಪೇಳಿ ತಮ್ಮ ತಮ್ಮ ಯೋಗ್ಯತಾನುಸಾರ ಪೂರ್ವಿಕರು ಜ್ಞಾನಿಗಳು ಯತಿಗಳು ದಾಸರೆಲ್ಲ ಅಮ್ಮಿರಿತ ಲೋಕವಾಸವಾದರು. ಅಮ್ಮಿರಿತ ಅಂದ್ರೆ ಅಮ್ಮಿಳಿತ, ಮಿಳಿತವಲ್ಲದ ದುಃಖ ಮಿಳಿತವಲ್ಲದ ಲೋಕದಲ್ಲಿ ವಾಸವಾದರು. ಮನವೇ ಅಮ್ಮಿಶ್ರ ನೀನಾಗು, ಮಿಶ್ರನಾಗಬೇಡ ಅಂದ್ರೆ ಸ್ವಲ್ಪ ಮಾಡೋದು ಸ್ವಲ್ಪ ಬಿಡೋದು, ಸ್ವಲ್ಪ ಹಾಗು ಸ್ವಲ್ಪ ಹೀಗು, ಮಿಶ್ರ ಆಗಬೇಡ. ಅಮ್ಮಿಶ್ರ ನೀನಾಗು ಅಥವಾ ದುಃಖದಿಂದ ಮಿಶ್ರಿತನಾಗಿದ್ದೀಯ. ಈ ತರ ಚಿಂತನೆಗಳನ್ನು ಮಾಡಿ ಜನಕ್ಕೆ ಹೇಳಿ ಮಾಡಿಸಿದರೆ ನಿನಗೆ ದುಃಖ ಮಿಶ್ರ ಆಗಲ್ಲ. ಅಮ್ಮಿಶ್ರ ನೀನಾಗು. ನೀಚ ವೃತ್ತಿಯ ಬಿಟ್ಟು, ನೀಚ ವೃತ್ತಿ, ನೀಚರ ಕಾಲ್ ಕಳೆಗೆ ಮಾಡುವ ವೃತ್ತಿ ನೀಚ ವೃತ್ತಿ, ನೀಚರ ಕಾಲ್ ಕಳೆಗೆ ಮಾಡುವ ವೃತ್ತಿ ನೀಚ ವೃತ್ತಿ. ಅರ್ಥ ಆಯ್ತು ಆಗಿಲ್ಲ? ಓವರ್ಸೀಸ್ ಇನ್ನರ್ಸೀಸ್ ಏನಿಲ್ಲಮ್ಮ, ಎಲ್ಲಾ ಕಡೆ ನೀಚ ವೃತ್ತಿ. ಭಗವಂತನ ಸೇವಾದಿಗಳು ಮಾಡದೆ ಬೇರೊಬ್ಬರ ಕಾಲಿಗೆ ಬಿದ್ದಿರೋದೇ ನೀಚ ವೃತ್ತಿ. ಸರಿ, ಹೊರಗೆ ನೀಚ ವೃತ್ತಿ ನಿಮ್ಗೆ ನಾ ಹೇಳ್ಬೇಕಾಗಿಲ್ಲ, ಎಲ್ಲ ಗೊತ್ತಿದ್ದೆ. ಮತ್ತ ಹೇಳಿ ಸಿಂಹಾಚಾರ ಬಹಳ ಕೆಟ್ಟವ್ರು ಸುಮ್ಮನೆ ಅಂತ ಇರ್ತಾರೆ ಅಂತ ನಂಗೆ ಕಿರೀಟ. ಇಷ್ಟು ಈ ಫಾರಿನ್ ಹೋಗೋದು ನೀವು ಹೇಳಿ ಓವರ್ಸೀಸ್ ಅಂತ ಹೇಳಿದ್ರಲ್ಲ, ಅದರಲ್ಲೂ ಎರಡು ಭಾಗ ಇದೆ. ಏನದು? ನೀವು ಹೋಗ್ಬಾರ್ದು ಹೋಗ್ಬಾರ್ದು ಅಂತ ಇವೆಲ್ಲ ಹೇಳಿ ಏನೋ ಹೇಳ್ತಿರಲ್ಲ, ಯಾರಿಗೆ ಹೇಳೋದು ಅಂದ್ರೆ, ಸಾಧನ ಎಂಬುವ ಶಬ್ದ ಇಲ್ಲದೆ ಕೇವಲ ಸುಖವಾಗಿರಬೇಕು ಅಂತ ಇದ್ದವರಿಗೆ ಆ ಸುಖಕ್ಕೆ ತಕ್ಕಂತ ದುಡ್ಡು ಸಂಪಾದನೆ ಮಾಡಿಕೊಂಡು ಅಲ್ಲಿ ಸುಖವಾಗಿರೋದು ಇಲ್ಲಿ ಸುಖವಾಗಿರೋದು ಆ ರೀತಿ ಹೋಗ್ತಾ ಹೋಗ್ಬೇಕು ಅಂತ ಇರತಕ್ಕಂಥವರಿಗೆ ಈ ಉಪದೇಶಗಳು ಯಾವುದೂ ಇಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಾವು ಹೇಳೋದಿಲ್ಲ. ಯಾರಿಗದು ಅಂದ್ರೆ, ಸಾಧನೆ ಮಾಡಬೇಕೆಂಬ ಹಂಬಲದಿಂದ ಇದ್ದುಕೊಂಡು, ಈ ಸಾಧನೆ ಮಾಡಬೇಕೆಂಬ ಹಂಬಲನೂ ಇದೆ,
ಜೊತೆಗೆ ಅಲ್ಲಿ ವಾಸ ಇದೆ. ಅಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾಗಿ ಅರ್ಥ ಹೇಳಿದೆ. ಬರೀ ದೇಶದಿಂದಾಗಿ ಮಾಡಿದ ಡಿಫರೆನ್ಸ್ ಇಂದ, ಭರತ ದೇಶ ಈ ದೇಶದಲ್ಲೇ ಇರಬೇಕು, ಆ ದೇಶ ಸರಿಯಲ್ಲ ಅಂದ್ರೆ ಲ್ಯಾಂಡ್, ಲ್ಯಾಂಡ್ ಡಿಫರೆನ್ಸ್, ಆ ಲ್ಯಾಂಡ್ ಅಲ್ಲಿ ಇರಬಾರದು, ಈ ಲ್ಯಾಂಡ್ ಅಲ್ಲೇ ಇರಬೇಕು ಅಂತ ಹೇಳಿದ ಮಾತುಗಳಲ್ಲ ಇದು. ಸರಿಯಾಗಿ ಅರ್ಥ ಮಾಡಿಕೊಳ್ಳಿ, ಲ್ಯಾಂಡ್ ಡಿಫರೆನ್ಸ್ ನಾವು ಹೇಳ್ತಾ ಇಲ್ಲ, ಅಲ್ಲಿರೋ ವ್ಯಕ್ತಿಗಳ ಡಿಫರೆನ್ಸ್ ನೋಡಿ ಅಂತ ಹೇಳ್ತಾ ಇದೀವಿ. ಹರಿದ್ವೇಷಿಗಳ ಮಧ್ಯೆ ವಾಸ ಅಲ್ರಿ. ಏನು ಇಂಡಿಯಾದಲ್ಲಿ ಮಾತ್ರ ಹರಿದ್ವೇಷಗಳಿಲ್ವಾ? ಅವ್ರ ಮಧ್ಯೆ ನೀವು ವಾಸವಾಗಿಲ್ವಾ? ಅಂದ್ರೆ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ 99 ಅವರೇ, ಹೌದಾ? ಇನ್ನು ಉಳಿದ 1% ಇವರೇ ಹೋದವರು. ಅಲ್ಲಿ ಹರಿದ್ವೇಷಿಗಳು ಅಲ್ಲದೆ ಹರಿಭಕ್ತರು ಕೂಡ ಇದ್ದಿದ್ರು, ಅವ್ರು ಸಹಜವಾಗಿ ಅವರಲ್ಲೇ ಇದ್ದು ಅವರ ಮಧ್ಯೆ ನೀವು ಸೇರಿಕೊಂಡಿದ್ರೆ ಅದು ಬೇರೆ ಅನ್ಕೋಬಹುದು. ಎಲ್ಲಾ ಹರಿದ್ವೇಷಿಗಳ ಗುಂಪೆ ಇಲ್ಲಿ. ಆ ಓವರ್ಸೀಸ್ ವಾಸ ಬೇಡ ಅಂತ ಹೇಳೋದಕ್ಕೆ ಕಾರಣ ಏನು? ಹರಿದ್ವೇಷಿಗಳ ಸಹವಾಸ, ಹರಿದ್ವೇಷಿಗಳ ಕಾಲಡಿಯಲ್ಲಿ ಜೀವನ, ಅವರು ಕೊಟ್ಟ ಅನ್ನದಿಂದ ಬದುಕು, ಈ ಬದುಕಿನಿಂದ ಏನು ಅರಣ್ಯಕಾಚಾರ ಹೇಳುತ್ತಾರೆ, ಅವರನ್ನ ನೋಡಿದರೆ ಸಾಕು, ಪ್ರತಿಯೊಂದು ಸಲ ನೋಡಿದರೆ ಮಾತಾಡಿದರೇನೆ ಏಳೇಳು ನೀಚ ಜನ್ಮಗಳು ಬರುತ್ತೆ ಅಂತಾದರೆ, ಸಾಧನೆ ಹಂಬಲ ಇರುವಂತಹ ವ್ಯಕ್ತಿ ಆದರೆ ಅಲ್ಲಿಗೆ ಹೋಗಿ ಸಾಧನೆ ಆಗುತ್ತಾ? ದುಡ್ಡು ಬರುತ್ತೆ. ಹರಿದ್ವೇಷಿಗಳ ಅನ್ನ ತಿಂದು ಹರಿದ್ವೇಷಿಗಳ ಮಧ್ಯೆ ಇದ್ದು ಅವರ ಕಾಲು ಕೆಳಗೆ ಇದ್ದುಕೊಂಡು ದುಡ್ಡಿಗೆ ಆಸೆ ಪಟ್ಟು ಮತ್ತೆ ಹರಿ ಸಾಧನೆ ಮಾಡುತ್ತೇನೆ ಅಂದ್ರೆ ಅದು ದೇವರಿಗೆ ಸಮ್ಮತ ಆಗುತ್ತಾ? ನೀವು ಹೇಳಿ, ಕೂತವ್ರು ನೀವು ಹೇಳಿ, ಆಗುತ್ತಾ? ಸಾಧನೆ ಮಾಡಬೇಕು ಅಂತ ಹಂಬಲ ಇದ್ರೆ ಅಲ್ಲಿರಬಾರದು, ಹೌದ್ ತಾನೆ? ಸಾಧನೆ ಮಾಡಬೇಕು ಅಂತ ಹಂಬಲ ತುಂಬಾ ಜನ ಇದ್ದಾರೆ, ಅಲ್ಲೇ ಇದ್ದುಕೊಂಡು ಭಾಷ್ಯಾದಿಗಳು ಪಾಠ ಮಾಡೋದು, ಪಾಠ ಕೇಳೋದು, ಆಚಾರ ಸಿದ್ಧಾಂತ ಚಿಂತನೆ ಮಾಡೋದು, ಅಲಂಕಾರಗಳು ಮಾಡೋದು, ಬೆಳಿ ತುಂಬಿ ಕೊಡೋದು ಎಲ್ಲ ಮಾಡ್ತಾ ಇದ್ದಾರೆ. ಆ ಭಾಗದಲ್ಲಿ ಅದನ್ನ ಮೆಚ್ಕೋಬೇಕಲ್ಲ, ಚೆನ್ನಾಗಿ ಮಾಡ್ತಾರೆ. ಆದರೆ ಏನು ಮಾಡ್ತಾ ಇದ್ದೀವಿ, ಏನಾಗ್ತಾ ಇದೆ ಎಂಬ ಎಚ್ಚರ ಕಳ್ಕೊಂಡಿದ್ದ ಅಂತಾನೆ. ಹೌದಾ ಅಲ್ಲಮ್ಮ? ನೀನೇ ಉತ್ತರ ಕೊಡಿ. ಒಂದು ಕಡೆ ಹರಿದ್ವೇಷಿಗಳ ಕಾಲಡಿಯಲ್ಲಿ ವಾಸ, ಪಕ್ಕದಲ್ಲಿ ಸಹ ವಾಸ ಅಲ್ಲ, ಪಕ್ಕ ಮನೆಯಲ್ಲಿ ವಾಸ ಅಲ್ಲ, ಅವರ ಕೈ ಕೆಳಗೆ ಜಾಬು, ಅವರು ಹಾಕಿದ ದುಡ್ಡು, ಹೌದಾ ಅಲ್ವಾ ಹೇಳಿ? ಅವರು ಹಾಕಿದ ಅನ್ನ, ಅವರ ಕೈ ಕೆಳಗೆ ಬದುಕು, ಅವರು ಹೇಳಿದಂತೆ ಬದುಕು. ಅವರು ಹರಿದ್ವೇಷಿಗಳು ಹಾಕಿದ ಅನ್ನ ದುಡ್ಡಿನಿಂದ ಅಲ್ಲೇ ಇದ್ದುಕೊಂಡು ಹರಿಭಕ್ತಿಯನ್ನು ತೋರತಾ ಸಾಧನೆ ಮಾಡ್ಲಿಕ್ಕೆ ಹೋದರೆ ಅದನ್ನ ಸಾಧನೆ ಅಂತಾರ? ಅದನ್ನ ದೇವ ಮೆಚ್ಚುತ್ತಾನ? ನೀವೇ ಆಲೋಚನೆ ಮಾಡಿ. ಏ ಇಲ್ರಿ, ನಮ್ಗೆ ದೇವ್ರು ಮೆಚ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಅಲ್ಲೇ ಮೆಚ್ಚಲ್ಲ ಅಂತ ಎಂದಾದ್ರೂ ಅನಿಸಿದ್ರೆ ಬಂದು ಬಿಡಿ. ಹೋಗಿದ್ದೀರಾ, ಇರ್ಲಿ, ಆದದ್ದಾಯಿತು, ಏನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣ. ಇಷ್ಟೇ ಈ ಪ್ರವಚನದ ತಾತ್ಪರ್ಯ. ಅರಣ್ಯಕಾಚಾರ್ಯ ಯಾಕಷ್ಟು ದುಃಖ ಪಟ್ರು? ಏನ್ ಅವ್ರಿಗೆ ದುಃಖನ? ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ಬಂದ್ರೆ ನಮ್ಮವ್ರ ಮೇಲೆ ಬಂದ್ರೆ ಬೇಡ ಅಂತಾರ? ಇಲ್ಲಲ್ಲ, ಈ ಆ ದುಡ್ಡು ನೋಡ್ತಾ ಇದ್ದೀವಿ, ಸಂಪಾದನೆ ಮಾಡಿದ ದುಡ್ಡು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬ್ಯಾಂಕ್ ಅಲ್ಲಿ ಹಾಗಿರುತ್ತೆ, ನಾವು ಹೊಟ್ಟೋಗ್ತೀವಿ. ಮೇಲಕ್ ಹೋದ ಮೇಲೆ ಈ ಅಪರೂಪವಾದ ಬ್ರಾಹ್ಮಣ ಜನ್ಮ ಕೊಟ್ಟಿದ್ದಕ್ಕೆ ನಿನಗೆ, ನೀನು ಈ ಪುಣ್ಯ ಭೂಮಿಯಲ್ಲಿ ಇದ್ದುಕೊಂಡು ಅಷ್ಟೇ ಅಲ್ಲ, ಭಗವಂತನ ಚಿಂತನೆ ಮಾಡಯ್ಯ ಅಂದ್ರೆ ಹರಿದ್ವೇಷಿಗಳ ಮಧ್ಯೆ ಇದ್ದು ಹರಿದ್ವೇಷ ಅದ ಹೇಳ್ತಾರೆ, ಹಿರಣ್ಯಕಶಿಪುವನ್ನು ನಾಶ ಮಾಡುತ್ತೇನೆ ಅಂತ ದೇವರು ಆಕಾಶವಾಣಿಯಲ್ಲಿ ಹೇಳೋ ಕಾಲಕ್ಕೆ ಹೇಳುತ್ತಾನೆ ಭಗವಂತ. ಆಕಾಶವಾಣಿ ಆಗುತ್ತೆ ಯಾವಾಗಾದ್ರೆ ವೇದಗಳಲ್ಲಿ ಗೋವುಗಳಲ್ಲಿ ನನ್ನಲ್ಲಿ ದ್ವೇಷ ಬರುತ್ತೋ ಅಂಥವರು ನಾಶ ಆಗಿಬಿಡುತ್ತಾರೆ, ಆಶು ವಿನಶ್ಯತಿ ಅಂತಾರೆ. ಅಂಥವರ ಗುಂಪೆಲ್ಲ ದೇವರು ಇಲ್ಲಿರಬಾರದು ಅಂತ ಸಪ್ರೇಟ್ ಆಗಿ ಆ ಲ್ಯಾಂಡ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಹೌದಲ್ಲ ನೋಡಿ, ಅವರನ್ನ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಅವರದ್ದು ಏನ್ ಮಾಡಿದ್ದಾನೆ, ಎಲ್ಲ ಅಲ್ಲಿ ತುಂಬಿ ಬಿಟ್ಟಿದ್ದಾನೆ. ನಮ್ಮವರಲ್ಲಿ ಹೋಗದೆ ಅವರಿಲ್ಲಿ ಬರದೆ, ಅವರಲ್ಲಿ ಚೂರು ಬರಬಹುದು, ನಮ್ಮವರಲ್ಲಿ ಹೋಗದೆ ಆ ಲ್ಯಾಂಡ್ ಅಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ದಾನೆ.
ಅಂಥ ಕಾಲಕ್ಕೆ ಅಪರೂಪದ ಜನ್ಮ ಬಂದಾಗ ಅಂಥ ಹರಿದ್ವೇಷಗಳ ಕಾಲಡಿಯಲ್ಲಿ ಬದುಕ್ತಾ ದುಡ್ಡಿಗಾಗಿ ಆ ದುಡ್ಡಿನಿಂದ ಸಾಧನೆ ಮಾಡುತ್ತೇನೆ ಅಂತ ಭ್ರಾಂತಿಯಲ್ಲಿದ್ದರೆ ಅದು ಸರಿಯಾ ಅಂತ ನನ್ನ ಪ್ರಶ್ನೆ ಅಷ್ಟೇ. ನಾನೇನು ಅವ್ರನ್ನ ಏನ್ರಿ ಬಂದ್ಬಿಡಿ ಅಂತ ಹೇಳ್ತಾ ಇಲ್ಲ. ನೋಡಿ, ಆಲೋಚನೆ ಮಾಡಿ, ಅಲ್ಲಲ್ಲಿದ್ದುಕೊಂಡು ಸಾಧನೆ ಮಾಡ್ತಾ ಇದ್ದೀವೋ ಅನ್ನೋ ಭ್ರಾಂತಿಯಲ್ಲಿ ತುಂಬಾ ಜನ ಇದ್ದಾರೆ, ತುಂಬಾ ಜನ ಕೂತಿದ್ದಾರೆ. ಅಲ್ಲಿ ಅಲ್ಲಿದ್ದು ಪಾಠ ಪ್ರವಚನಗಳು ಮಾಡೋದು, ಅಲ್ಲೇ ಪಾಠಗಳು ಕೇಳೋದು, ಅಲ್ಲೇ ಇರೋದು, ಇದು ಪುಣ್ಯ ಭೂಮಿ, ಭಾರತ ಭೂಮಿಗಿಂತ 100% ಜಾಸ್ತಿ ಅಂತ ಡಿಕ್ಲರೇಷನ್ ಮಾಡಿದ್ದವ್ರು ತುಂಬಾ ಜನ ಇದ್ದಾರೆ. ಹೌದ್ ತಾನೆ? ಇದೆಲ್ಲ ಭ್ರಾಂತಿ ಬಿಡಿ. ಕೊನೆಗೆ ಯಾರನ್ನ ನೀವು ಮೋಸ ಮಾಡ್ತೀರಾ? ಯಾರನ್ನ ಮೋಸ ಮಾಡೋದು? ನಮ್ಮನ್ನ ನಾವು ತಾನೆ. ನೀವು ಹೌದಪ್ಪ, ನಾವ್ ಫಾರಿನ್ಗೆ ಹೋದೆ, ಅಲ್ಲಿ ಕೂತ್ಕೊಂಡೆ, ಹೇಗೆ ಮಾಡಿದೆ, ಯಾರನ್ನ ಕೇಳಿದ್ರೆ ಏ ಏನ್ರಿ ಇದು, ಇದು ಕೂಡ ಒಳ್ಳೆ ಭೂಮಿ ದಬಾಯಿಸಿ ಹೇಳಿದೆ. ಏನು ಇದ್ದವರಿಗೆಲ್ಲ ದಬ ದಬ ಉತ್ತರ ಕೊಟ್ಬಿಟ್ಟೆ, ಎಲ್ಲರೂ ಬಾಯಿ ಮುಚ್ಕೊಂಡ್ರು. ಸರಿಯಪ್ಪ, ನಿನ್ ಸಹವಾಸ ನಮ್ಗೆ ಯಾಕೆ ಅಂತ ಹೇಳಿ ಏನ್ ಮೆರದೆ 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 ಇಡೀ ಫಾರಿನ್ ಎಲ್ಲ ನಂದೆ. ಅದ್ಭುತವಾಗಿ ಮಠಗಳು ಕಟ್ಟಿದೆ, ಎಲ್ಲ ಮಾಡಿದೆ, ಎಲ್ಲ ಆಯ್ತು. ಸತ್ತೆ ಆದ ಮೇಲೆ ಏನು ಅಂತ ಪ್ರಶ್ನೆ. ಈ ಮಾಡಿದ್ದಕ್ಕೆ ಈ ಬದುಕಿದವರೆಲ್ಲ ಮಾತಾಡ್ಲಿಕ್ಕೆ ಹೋಗಿ ಬಾಯಿ ಮುಚ್ಚಿಕೊಂಡಿರಬಹುದು. ನಮ್ಗೆ ಯಾಕಪ್ಪ ಏನಾದ್ರೂ ಮಾಡ್ಕೊ ಅಂತ ಅವ್ರು ಹೋಗಿರಬಹುದು. ಮೇಲೊಬ್ಬ ಕೂತಿದ್ದಾನಲ್ಲ, ಅವ ನೋಡತಾ ಇರ್ತಾನಲ್ಲ, ನಾವು ಮಾಡಿದ್ದು ಸರಿಯೋ ಅಲ್ಲೋ ಅಂತ ಅವನ್ ನೋಡತಾನ ಅಲ್ವಾ? ನಮ್ ಮನಸ್ಸೇ ಪಿಂಚ್ ಮಾಡುತ್ತಾ ಇಲ್ವಾ? ಅದಕ್ಕೊಂದು ಮುಸುಕು ಹಾಕಿಬಿಟ್ಟು ನಾನೇ ಮಾಡೋದು ಸಾಧನ ಅಂತ ಆತ್ಮವಂಚನೆಯಿಂದ ತಿರುಗಿದ್ರೆ ಸರಿಯಾ? ಏನಮ್ಮ ಹೇಳಿ, ನೀವು ಜ್ವರ ಹೇಳ್ಬೇಕು ನೀವು. ಸರಿಯಲ್ಲಲ್ವಾ? ಎಷ್ಟು ವಿಷಯ ದೇಶದಿಂದಾಗಿ ನಾನು ಹೇಳ್ತಾ ಇಲ್ಲ. ಈ ಲ್ಯಾಂಡ್ ಅಲ್ಲಿ ಇದ್ರಿ, ಆ ಲ್ಯಾಂಡ್ ಅಲ್ಲಿ ಇದ್ದಾಗ ದೇವರಿಗೆ ದ್ರೋಹ ಆಗತ್ತೆ ಅಂತ ನಾ ಲ್ಯಾಂಡ್ ವಿವಕ್ಷೆಯಿಂದ ಹೇಳ್ತಾ ಇಲ್ಲ. ಹರಿದ್ವೇಷಿಗಳ ಅನ್ನ ಅವರ ಕಾಲಡಿಯಲ್ಲಿ ಬಿದ್ದು ಅವರು ಬಿಸಾಡುವ ಅನ್ನವನ್ನ ತಿಂದು ಬದುಕಿದ್ದು ಆ ದುಡ್ಡಿನಿಂದ ಹರಿ ಸಾಧನೆ ಮಾಡುತ್ತೇನೆ, ಹರಿಭಕ್ತಿ ಸಾಧನೆ ಮಾಡುತ್ತೇನೆ ಎಂಬುದು ಬರೀ ಭ್ರಾಂತಿ, ಹರಿಪ್ರೀತಿಗೆ ಕಾರಣ ಆಗಲ್ಲ ಅಂತ ಹೇಳಿದೆ. ಇದು ಯಾರಿಗಿದು? ಸಾಧನ ಮಾಡಬೇಕೆಂಬ ಹಂಬಲ ಇದ್ದವರಿಗೆ ರಿಕ್ವೆಸ್ಟ್, ಏನು ಆಲೋಚನೆ ಮಾಡುವೆಂಬ ರಿಕ್ವೆಸ್ಟ್. ಇನ್ನ ಇಲ್ಲ, ನಾನು ಬದುಕಾಗಿ ಬಂದೇನಯ್ಯ, ದುಡ್ಡಿಗಾಗಿ ಬಂದಿದ್ದೇನೆ, ನಂಗೆ ಇವೆಲ್ಲ ಹಾಕಂದವರಿಗೆ ಇದು ಅಸಲು ಟಚ್ಚೇ ಇಲ್ಲ. ಅವ್ರ ಪಾಡಿಗೆ ಅವರಿಲ್ಲಿ, ನಮ್ ಪಾಡಿಗೆ ನಾವಿರ್ತೀವಿ. ಯಾರಾದರೆ ಸಾಧನೆ ಮಾಡೋದಂತಿರ್ತಾರೆ, ಅವ್ರ ನೋಡಿದಾಗೆಲ್ಲ ನಮ್ಮವರು ಅಂತ ಭಾವನೆ ಬರ್ತಾ ಇರುತ್ತೆ. ಯಾರ್ಯಾರು ಫಾರಿನ್ ಅಲ್ಲಿ ಇದ್ದಾರೆ, ತುಂಬಾ ಜನ ಇದ್ದಾರೆ, ಅವರ ಮಾತುಗಳು, ಅವರು ನಮ್ಗೆ ಮೆಸೇಜ್ ಕಳಿಸ್ತಾ ಇರ್ತಾರೆ, ಆಚಾರ್ಯರೇ ಹೇಳಿದ ಅನುಷ್ಠಾನ ಇಡ್ತಾ ಇದ್ವಿ. ಒಂದು ಕಡೆ ಆನಂದ ಆಗುತ್ತೆ, ಅಯ್ಯೋ ಇಡೀ ಜೀವನ ಇದು ಮಾಡ್ಕೊಂತ ಇದ್ದಾರಲ್ಲ, ಆ ಎಲ್ಲರ ಕಾಲ ಕೆಳಗೆ ಬಿದ್ದು ಆ ಅನ್ನ ತಿಂತ ಸಾಧನೆ ಮಾಡ್ತಾ ಇದ್ದೀವಿ ಅನ್ನೋ ಭ್ರಾಂತಿಯಲ್ಲಿ ಇದ್ದಾರಲ್ಲ ಅಂತ ದುಃಖ ಆಗ್ಬಿಡುತ್ತೆ. ಹೇಳಿದರೆ ನೊಂದುಕೊಳ್ತಾರಲ್ಲ ಅಂತ ಇಷ್ಟು ಕಾಲ ನಾನು ಹೇಳಿದ್ದಿಲ್ಲ, ಇಷ್ಟು ಕಾಲ ನಾನು ಹೇಳಿದ್ದಿಲ್ಲ. ಎಲ್ಲಿ ನೊಂದುಕೊಳ್ತಾರೋ ಏನೋ, ಪಾಪ ಈ ಆಚರಣೆ ಬೈತಾರೆ ಅಂತ ಹೇಳ್ಕೊಳ್ತಾರೆ. ಹೇಳದಿದ್ರೆ ನನ್ನ ಮನಸ್ಸೇ ನೊಂದುಕೊಳ್ತಾ ಇತ್ತು. ನನ್ನವರು ಅಂತ ಹಿತವಚನ ಹೇಳಬಾರ್ದ? ಹೇಳ್ಬೋದಾನೆ? ಒಂದು ಸಲ ಆಲೋಚನೆ ಮಾಡಿ ಅಂತ ನಾನು ಅವ್ರಿಗೆ ಡಿಮ್ಯಾಂಡ್ ಮಾಡ್ತಾ ಇಲ್ಲ, ಐ ಆಮ್ ರಿಕ್ವೆಸ್ಟಿಂಗ್. ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಫಾರಿನ್ ನಲ್ಲಿ ಯಾರು ನಮ್ಮವರು ಸಾಧಕರು ಅಂತಿದ್ದಾರೆ, ಅದು ಸಾಧನೆಯಾ? ಸಾಧನೆ ಭ್ರಾಂತಿ ಬಿಡಿ. ಹರಿದ್ವೇಷಿಗಳ ಅಲ್ಲಿ ಎಲ್ಲಿ ಸಾಧನಾ ಭ್ರಾಂತಿ ಅಂತ ಶಬ್ದ ಯಾಕೆ? ಹರಿದ್ವೇಷಿಗಳ ಕಾಲ್ ಕೆಳಗೆ ಬಿದ್ದು ಅವರ ಅನ್ನ ತಿನ್ನತ್ತ ಅದನ್ನ ಅದರಿಂದ ಸಾಧನೆ ಅಂತ ಮಾಡ್ಲಿಕ್ಕೆ ಬಂದ್ರೆ ಅದು ಭಗವಂತನಿಗೆ ಪ್ರೀತಿಕರವ. ಈಗ ನೀವಿದ್ದೀರಾ, ನಿಮ್ಮ ಪಕ್ಕ ಮನೆಯವರು ಇದ್ದಾರೆ, ಅವರಿಗೆ ನಿಮ್ಮನ್ನ ಕಂಡ್ರೆ ಆಗಲ್ಲ, ನಿಮ್ಮನ್ನ ಕಂಡ್ರೆ ಆಗಲ್ಲ. ನಾನೇನ್ ಮಾಡಿದೆ, ನೀವಂದ್ರೆ ನಂಗೆ ಬಹಳ ಇಷ್ಟ, ನೀವಂದ್ರೆ ಬಹಳ ಇಷ್ಟ. ನಾನೇನ್ ಮಾಡಿದೆ, ದುಡ್ಡಿಲ್ಲ ನನ್ನ ಹತ್ರ, ಅದಕ್ಕೆ ನಿಮ್ಮನ್ನ ಕಂಡ್ರೆ ಆಗದೆ ಇರುವ ಪಕ್ಕ ಮನೆಯಲ್ಲಿ ಸೇರ್ಕೊಂಡೆ. ಏನು ಅಲ್ಲಿ ಯಾವ್ದೋ ಒಂದು ಜಾಬ್ ಮಾಡ್ಲಿಕ್ಕೆ ಸೇರ್ಕೊಂಡೆ. ಅವರು ಆ ಜಾಬ್ ಮಾಡೋ ಕಾಲಕ್ಕೆ ನಾನು ನೋಡಿದ ಕಾಲಕ್ಕೆಲ್ಲ ಹಲ್ಲು ಕಡಿತಾ ಇರ್ತಾರೆ, ನಿಮ್ಮನ್ನಂದ್ರೆ ಬೈತಾ ಇರ್ತಾರೆ, ಕೇಳ್ತಾನೆ ನಾ ಜಾಬ್ ಮಾಡ್ತಾ ಇರ್ತೀನಿ. ಆದರೆ ಆ ದುಡ್ಡು ಸಂಪಾದನೆ ಮಾಡಿದ್ದೇನಿರುತ್ತಲ್ಲ, ಅದರಿಂದ ನಿಮಗೆ ಒಳ್ಳೆ ಸೀರೆ ಪಂಚೆ ಹೂವಿನ ಹಾರ ತಂದು ಹಾಕಿದರೆ ನಿಮಗದಿಷ್ಟ ಆಗುತ್ತಾ? ಆದ್ರೆ ಹೇಳಿ, ನಂಗೆ ಗೊತ್ತಿಲ್ಲ.
ಬರೇ ಬಯ್ಯೋದಲ್ಲ, ನಿಮ್ಮನ್ನ ಕಂಡ್ರೆ ಕತ್ತರಿಸಬೇಕು ಅಂತ ಬರ್ತಾರೆ. ನಿಮ್ಮನ್ನ ಅಭಿಮಾನ ಮಾಡೋರನ್ನ ಕಂಡ್ರೆ ಕತ್ತರಿಸಬೇಕು ಅಂತ ಹೇಳ್ತಾರೆ. ನೀವು ಪೂಜಾ ಮಾಡುವ ಆಕಳನ್ನ ಕತ್ತರಿಸಿ ತಿಂತಾರೆ. ನಿಮ್ಮ ಮೇಲೆ ದ್ವೇಷ ಪ್ರಕಟ ಮಾಡ್ಲಿಕ್ಕೆ ಆಕಳನ್ನ ಕತ್ತರಿಸಿ ತೋರಿಸ್ತಾರೆ. ನೋಡಿ, ನಾವ್ ಆಕಳನ್ನ ಕತ್ತರಿಸ್ತಾ ಇದೀವಿ, ಏನ್ ಮಾಡ್ತೀರಾ ಅಂತೇಳಿ ಆ ವಿಡಿಯೋ ಕಳಿಸ್ತಾರೆ. ಅಂಥವರ ಕಾಲಡಿಯಲ್ಲಿ ಬಿದ್ದು ಅವರು ಹಾಕುವ ಅನ್ನ ತಿಂದು ಆ ಅನ್ನದಿಂದ ಆ ದುಡ್ಡಿನಿಂದ ನಾನು ಮಠ ಕಟ್ಟಿಸಿದೆ, ಇದು ಕಟ್ಟಿಸಿದೆ, ಕೃಷ್ಣ ವಜ್ರ ಕವಚ ಹಾಕಿಸಿದೆ ಅಂದ್ರೆ ದೇವರನ್ನ ಬೈಯೋರ ಕಾಲಡಿಯಲ್ಲಿ ಇದ್ದು ಆ ಅನ್ನದಿಂದ ದೇವರ ಸೇವಾ ಮಾಡಿದ್ರೆ ದೇವರಿಗೆ ಪ್ರೀತಿ ಆಗುತ್ತಾ? ಅದು ನನ್ನ ಪ್ರಶ್ನೆ. ಸರಿಯಲ್ಲ ಅಂದ್ರೆ ನನಗೂ ಹೇಳಿ, ನಾನು ಫಾರಿನ್ ಬರ್ತೀನಿ ಅಲ್ವಾ, ಸಪ್ತಾಹ ಕಲಿಗೆ ಹೋಗ್ಬಿಡೋಣ ಫಾರಿನ್. ಈ ಸಲ ಯಾವ್ದು ಪುಷ್ಕರ ಕ್ಷೇತ್ರ ಅಲ್ಲದೆ ಹೌದಲ್ವಾ? ಅಲ್ಲ, ಎಲ್ಲಾದ್ರು ಕೂತು ನಿಶ್ಚಯ ಮಾಡಿ, ಎಲ್ಲ ಜ್ಞಾನಿಗಳು ಕೂತು, ನೀವೆಲ್ಲ ಜ್ಞಾನಿಗಳಲ್ವಾ, ಫಾರಿನ್ ಆಗಿರೋದೆಲ್ಲ ಕೂತು ನಿಶ್ಚಯ ಮಾಡಿ, ನಾವು ಮಾಡೋದೆಲ್ಲ ಕೂಡ ಹೀಗೆ ದೇವರು ಸರ್ ಹೇಳಿಸ್ಬಿಡು, ದೇವ್ರು ನಿಮ್ಗೆ ಏನ್ ಪ್ರತ್ಯಕ್ಷ ಆಗ್ಬಿಟ್ಟು ನೀವು ಮಾಡಿ ಸೇವಾ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ ಅಂಬೋದಾದ್ರೆ ನಾವ್ ಇಲ್ಲ ಬಿದ್ದಿರ್ಬೇಕು, ದುಡ್ಡಿಲ್ಲಂಗೆ ಅಲ್ಲೇ ಹೋಗ್ಬೋದಲ್ಲ. ಅಲ್ಲಿ ಹೋಗಿ ಅವ್ರ ಕಾಲ ಕಡೆಗೆ ಬಿದ್ದು, ದೇವ್ರ ಬರೆಯುವವರ ಕಾಲ ಕಡೆಗೆ ಬಿದ್ದು ಆ ದುಡ್ಡಿಂದ ಕೊಟ್ಟುಬಿಟ್ಟು ದೇವ್ರು ಪ್ರೀತನ ಆಗ್ತಾನೆ ಅಂತ ಆದ್ರೆ ನಾವ್ ಯಾಕೆ ಮಾಡಬಾರ್ದು? ಸುಲಭ ಆಗುತ್ತಲ್ಲ ಈ ಅವಸ್ಥೆ. ಇದು ಯಾಕೆ ಸುಮ್ಮನೆ ಹೋಗ್ತಾನೆ? ಎಲ್ಲ ಡಾರಸಲ್ಲೇ ಹೋಗ್ತಾ ಇರ್ತದೆ, ಇನ್ನ ವಿಶೇಷ ಅಲ್ಲ. ಅದರಿಂದ ಸ್ವಲ್ಪ ಆಲೋಚನೆ ಮಾಡಿ, ಇದು ಜೋಕ್ ಆಗಾಗ್ಲಿ ಇನ್ನೊಬ್ಬರನ್ನ ಹರ್ಟ್ ಮಾಡ್ಲಿಕ್ಕಾಗ್ಲಿ ಮಾಡಿದ್ದಲ್ಲ. ಎಷ್ಟು ಜನ, ಸಾವಿರಾರು ಜನ ಸಾಧನೆ ಮಾಡಬೇಕೆಂಬ ಹಂಬರದಿಂದ ಇದ್ದಾರೆ, ಒಂದು ಕಡೆ ಆ ವ್ಯಾಮೋಹ ಬಿಡಲಾರದೆ ಇದ್ದಾರೆ. ವ್ಯಾಮೋಹ ಅಂತಲೇ ಶಬ್ದ ಪ್ರಯೋಗ ಮಾಡಬೇಕು ಅದಕ್ಕೆ. ಅವರು ಬಿಟ್ಟು ಬರಬೇಕು ಅಂತ ಮನಸ್ಸು ಮಾಡಿದ್ರೆ ಯಾವ ಥರ ಆದರೂ ಬಿಟ್ಟು ಬರಬಹುದು. ಶತಾಯು ವಿತಾಯು ಅವ್ರು ಬಿಟ್ಟು ಬರಬೇಕು ಅಂತ ಸಂಕಲ್ಪ ಮಾಡಿದರೆ ಬರ್ಲಿಕ್ಕಾಗುತ್ತೆ. ಆ ಬರ್ಲಿಕ್ಕೆ ಆಗಬೇಕಾದ್ರೆ ನಾವು ಮಾಡೋದು ಸರಿಯಾ ಇಲ್ಲ ಅಂತ ಆಲೋಚನೆ ಬೇಕು. ಆ ಆಲೋಚನೆಗೆ ಒಂದು ಬೇಸ್ ಬೇಕು, ಆ ಬೇಸ್ ಅನ್ನ ಕೊಡ್ತಾ ಇದ್ದೇನೆ. ಸರಿಯಾದರೆ ಅವರು ಸ್ವೀಕಾರ ಮಾಡ್ಲಿ, ನಾನು ಯಾರಿಗೂ ಕೂಡ ಮನಸ್ಸು ನೋಯಿಸಲಿ ಎಂದು ಹೇಳಿದ್ದಲ್ಲ. ಎಲ್ಲ ನನ್ನವರೇ ಅವರಲ್ಲ. ಸರಿ, ಮುಂದೆ ಹೇಳ್ತಾರೆ. ಮನವೇ ಅಮ್ಮಿಶ್ವ ನೀನಾಗು, ಎಲ್ಲಿ ಬಂತಿವೆಲ್ಲ, ನೀಚ ವೃತ್ತಿಯ ಬಿಟ್ಟು. ಇದು ನೋಡಿ, ನೀಚ ವೃತ್ತಿಯ ಬಿಟ್ಟು ಅಂತ ಹೇಳಿದ್ರು. ಮುಂದೆ ಅವ್ರಿಗೆ ಗೊತ್ತೇನೋ ಹೀಗೆಲ್ಲ ಮಾಡ್ತಾರೆ ಅಂತ. ನೀಚ ವೃತ್ತಿಯ ಬಿಟ್ಟು ಅಮ್ಮ ಭಕ್ತಿಲಿ ನಲಿ ನಲಿದಾಡು ಓಲಾಡು. ಅಂದ್ರೆ ನೀಚ ವೃತ್ತಿಯಲ್ಲಿದ್ದುಕೊಂಡ್ರೆ ಆ ದುಡ್ಡಿನಿಂದ ದೇವರ ಸೇವಾ ಮಾಡ್ಲಿಕ್ಕೆ ಬಂದ್ರೆ ಮಹಾಭಕ್ತಿ ಬರಲ್ಲ, ನಲಿ ನಲಿದಾಡೋದು ಇರಲ್ಲ, ಓಲಾಡೋದು ಇರಲ್ಲ, ಬರೇ ಡೊಂಬರಾಟ ಮೇಲದ್ದು ನಡೀತಾ ಇರುತ್ತೆ ಅಷ್ಟೇ. ಬೊಮ್ಮನಯ್ಯ ನಮ್ಮ ವಿಜಯ ವಿಠಲರೆಯ ಸಮ್ಮುಖವಾಗುವ ಸಂಚಿತಾಗಮ ಕಳೆದು ಚಲ ಅಚಲಾಂತರದಲ್ಲಿ ನಿತ್ಯ ಸೇವಿಸು ಮಹಾ ಬಲವಂತ ವಿಜಯ ವಿಠಲ ನಾನಾರೂಪ. ನಾನಾರೂಪ ಸ್ವಾಮಿಯನ್ನ ಚಲ ಅಚಲಗಳಲ್ಲಿ, ಚಲ ಅಚಲ ಅಂತರದಲ್ಲಿ ಅಂದ್ರೆ ಚಲ ಅಚಲ ದೇವರೇ ಅಂತ ಅಲ್ಲ, ಅದರ ಒಳಗೆ ಭಗವಂತನನ್ನು ಸೇವಿಸು, ನಾನಾರೂಪನಾಗಿದ್ದಾನೆ ಅಂತ. ಇದು ಎಲ್ಲಿಗೆ ಕನೆಕ್ಷನ್ ಅಪ್ಪ? ಚಕ್ರಾಬ್ಜ ಮಂಡಲದ ಸುಳಾದಿಗಳೆಲ್ಲ ಇವು. ಚಕ್ರಾಬ್ಜ ಮಂಡಲದಲ್ಲಿ ಜಡಚೇತನಗಳನ್ನೆಲ್ಲ ಪಟ್ಟಿ ಕೊಟ್ಟಿದ್ದಾರೆ. ಅಲ್ಲಿ ಎಲ್ಲಿ ಕೊಟ್ಟಿದ್ದಾರೆ? ಒಂದು ಸಲ ಕಣ್ಣು ಮುಚ್ಚಿ ನೋಡಿ, ಅಷ್ಟದಳ ಕಮಲದ ಮೊದಲು ದಳದಳ ಮಧ್ಯದಲ್ಲಿ ಶುರುವಾದಾಗ ಅವ್ಯಕ್ತ ತತ್ವ ಕಾಲ ವೇದಗಳು ಅಂತ ಶುರುವಾದ ಮೇಲೆ ಪಂಚಭೂತಗಳು ತನ್ಮಾತ್ರ, ಆದ ಮೇಲೆ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಎಲ್ಲ ಮನೋವೃತ್ತಿಗಳು ಎಲ್ಲ ಕೊಟ್ಟಿದ್ದಾರಲ್ಲ, ಅಲ್ಲೇ ಈ ಹೇಳಿದ್ದೆಲ್ಲ ಅಲ್ಲೇ ಕೂತಿದೆ. ಸಪ್ತ ಆವರಣ ಇಡೀ ವಿಶೇಷವಾದ ಚಕ್ರಾಬ್ದ ಮಂಡಲದಲ್ಲಿ ಕೂತಿದೆ. ಸಪ್ತ ಆವರಣ ಕೂತಿದೆ, ಸಪ್ತ ಧಾತುಗಳು ಕೂತಿವೆ, ಸಪ್ತ ಸಮುದ್ರಗಳು ಕೂತಿವೆ, ಸಪ್ತ ದ್ವೀಪಗಳು ಕೂತಿವೆ, ಏನಿಲ್ಲ ಆ ಚಕ್ರಾಬ್ಜ ಮಂಡಲದಲ್ಲಿ ಎಲ್ಲ ಕೂತಿದೆ. ಅದರೊಳಗೆ ಚಿಂತನಾ ಕ್ರಮ ಒಂದೊಂದು ಸುಳಾದಿಯಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಈ ರಹಸ್ಯ ಅವರು ಬಿಚ್ಚಿಟ್ಟು ಹೇಳಿದ್ರು, ನಮ್ಮ ಹಣೆ ಬರಕ್ಕೆ ಬಚ್ಚಿಟ್ಟೇ ಆಗಿತ್ತು.
ಚಂಕಣಾಕಾರ ಸುಳಾದಿ ಚಕ್ರಾಬ್ಜ ಮಂಡಲ ಅಂದ್ರೆ ಆ ಒಂದು ಸುಳಾದಿ ಮಾತ್ರ ಬರದು ಎಲ್ಲೆಲ್ಲಿ ಏನಿದೆ ಅಂತ ಹೇಳೋದೇ ಚಕ್ರಾಬ್ಜ ಮಂಡಲ, ಮಿಕ್ಕದ್ಯಾವುದು ಅಲ್ಲ ಅಂತ ನಾವು ಅಂದುಕೊಂಡವು. ಇಷ್ಟು ಸುಳಾದಿಗಳು ಆ ಚಕ್ರಾಬ್ಜ ಮಂಡಲದಲ್ಲಿ ಚಿಂತನೆ ಮಾಡುವ ಪ್ರೂಫ್ ಗೈಡ್ ಆಗಿ ಕೊಟ್ಟಿದ್ದಾರೆ. ಈ ಸುಳಾದಿಗಳು ಅದನ್ನೇ ಹೇಳುತ್ತಾ ಇವೆ ಅಂತ ನಾವೆಂದೂ ನೋಡಿಲ್ಲ. ಅದಕ್ಕೆ ಹೌದಾ ಇಲ್ಲೇ ಹೇಳಿದ್ದಾರ ಅಂದ್ರೆ ಬಹಳ ಕಡೆ ಹೇಳ್ತಾ ಬರ್ತಾರೆ ನೋಡಿ. ಎಲ್ಲೆಲ್ಲಿ ಚಿಂತನೆ ಮಾಡಬೇಕು ಅಂದ್ರೆ ಒಂದು ಕಡೆ ಇಷ್ಟು ಭೂತಗಳಿಟ್ಟು ಅಂತ ಹೇಳ್ತಾರೆ, ಭೂತಗಳ ಪಂಚಭೂತಗಳ ಚಿಂತನೆ ಕೊಡುತ್ತಾ ಇಟ್ಟು ಅಂತ ಹೇಳ್ತಾರೆ. ಎಲ್ಲಿ ಇಡಬೇಕ ಅಂದ್ರೆ ಹೇಳ್ತಾರೆ ವಿಶೇಷವಾದ ಚಕ್ರಾಬ್ಜ ಮಂಡಲದಲ್ಲಿ ಇಟ್ಟು ಅಂತ. ಹಾಗೆ ಒಂದು 28 ಸುಳಾದಿ ಪ್ರತ್ಯಕ್ಷ ಶಬ್ದ ಪ್ರಯೋಗ, ಏನು ಚಕ್ರಾಬ್ಜ ಮಂಡಲ ಅಂತ ಶಬ್ದ ಪ್ರಯೋಗ ಮಾಡಿ ಆ ರಹಸ್ಯಗಳು ಹೇಳಿದ್ದು. ಇನ್ನ ಮಿಕ್ಕ ಸುಳಾದಿಗಳೆಲ್ಲ ಅಲ್ಲೇ ಇರತಕ್ಕಂಥ ವಿಷಯವಾಗಿರತಕ್ಕಂಥ ಎಲ್ಲವನ್ನು ಹೇಳಿದ್ದಾರೆ. ಶ್ರೀಕೃಷ್ಣ ಅರ್ಪಣ ಹೌದು ಆ ಮಹಾಭಕ್ತಿ, ವಿಶೇಷವಾಗಿ ನಂತರ ಬರತಕ್ಕಂಥ ಮಹಾಭಕ್ತಿ ಆ ಮಹಾಭಕ್ತಿ. ಆಕಾರದಲ್ಲಿ ಇರೋ ಭಗವದ್ ರೂಪ.